ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ವೃಷಭನ ವಿಷಯವನ್ನ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಹುಟ್ಟಿದಾಗಲೇ ಆತ ಅತ್ಯಂತ ಭಗವಂತನ ಎಲ್ಲ ಅವರು ತಗೊಳ್ತಾರೆ. ಅವರು ಅವನನ್ನು ನೋಡಿದಾಗ ಎಲ್ಲರಿಗೂ ಸಹ ಇವನ ನಮಗೆ ನಮ್ಮ ರಾಜನಾದರೆ ನಮಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಎನ್ನುವ ಭಾವನ ಎಲ್ಲರೂ ಸಹ ಹೊಂದಿದ್ರು. ಆತನ ದೇಹ ಕಾಂತಿಯೇ ಆಗಿತ್ತು ಸಹ ಉತ್ತಮನಾದ್ದರಿಂದ ಅವನಿಗೆ ತಂದೆಯಾದ ನಾಭಿ ಋಷಭ ಎನ್ನುವ ಹೆಸರನ್ನ ಇಟ್ಟ. ಆ ಋಷಭನ ಸಾಮರ್ಥ್ಯವನ್ನು ಮಧ್ಯದಲ್ಲಿಯೇ ಹೇಳ್ತಾರೆ ವ್ಯಾಸರು ಶುಕಮುನಿಗಳು. ಇಂದ್ರ ಅವನ ಮಹಿಮಾತಿಶಯವನ್ನು ನೋಡಿ ಸಹಜವಾದಂತಹದ್ದು ಇಂದ್ರನ ಸ್ವಭಾವ ಅದು. ಯಾರೇ ಉತ್ತಮರಾದರೂ ಸಹ ಅಥವಾ ತನಗಿಂತ ಸ್ವಲ್ಪ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವನಲ್ಲಿ ಆಸೆಯ ಭಾವ ಬರುತ್ತೆ. ಹಾಗಾಗಿ ಅವನು ಮಳೆಗೆ ವರುಣ ಮರಣ ಮಳೆಗೆ ಅಧಿದೇವತೆ ಆದ್ದರಿಂದ ಅವನು ಮಳೆಯೇ ಸುರಿಸಲಿಲ್ಲ. ಆಗ ಋಷಭದೇವ ಅಯ್ಯೋ ನನ್ನ ಹತ್ರ ಇವನು ಸ್ಪರ್ಧೆ ಮಾಡ್ತಾ ಇದ್ದಾನಲ್ಲ ಅಂತ ಅವನಿಗೆ ನನಗೂ ಬಂತು. ತನ್ನ ಯೋಗ ಸಾಮರ್ಥ್ಯದಿಂದಲೇ ಮಳೆಯನ್ನು ಸುರಿಸಿ ಸುಭಿಕ್ಷವನ್ನು ಉಂಟು ಮಾಡಿದ ಎನ್ನುವುದು ಮತ್ತೆ ಸಹ ಅತ್ಯಂತ ಉತ್ತಮನಾದಂತಹ ಮಗ ತನಗೆ ಹುಟ್ಟಿದ ಎನ್ನುವ ಅಭಿಮಾನ ಬಹಳ ಅವನು ಸಂತೋಷದಿಂದ ಅವನ ಜೊತೆ ಕಾಲ ಕಳಿತಾನೆ. ಸಹಜವಾಗಿ ಆಮೇಲೆ ಮಂತ್ರಿಗಳು ನಗರದ ಪ್ರಮುಖರು ಎಲ್ಲ ತನ್ನ ಮಗನಾದಂತಹ ಋಷಭನನ್ನ ತುಂಬಾ ಪ್ರೀತಿಸ್ತಾ ಇರೋದನ್ನು ನೋಡಿದಾಗ ಆತ ನಾಭಿಗೆ ಬಹಳ ಸಂತೋಷವೂ ಆಗತ್ತೆ. ಧರ್ಮ ರಕ್ಷಣೆಯನ್ನ ಮಗನಿಗೆ ವಹಿಸಿ ಅಂದ್ರೆ ರಾಜ್ಯಾಭಿಷೇಕವನ್ನು ಮಾಡಿ ಬ್ರಾಹ್ಮಣರನ್ನ ನೀವು ನನ್ನ ಮಗನ ಸರಿಯಾದ ರೀತಿಯಲ್ಲಿ ಅಂತ ಅವರ ವಶಕ್ಕೆ ಒಪ್ಪಿಸಿ ಮೇರುದೇವಿಯೊಡನೆ ಪತ್ನಿಯಾದ ಮೇರುದೇವಿಯೊಡನೆ ಅವನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನರನಾರಾಯಣ ರೂಪದಲ್ಲಿರುವಂತಹ ಪರಮಾತ್ಮನನ್ನ ಆರಾಧಿಸಿದ. ಅಂದ್ರೆ ತನ್ನ ತಪಸ್ಸಿನಿಂದ ಯಾರಿಗೂ ಸಹ ಉದ್ವೇಗವಾಗಬಾರದು, ಇದು ತುಂಬಾ ಮುಖ್ಯವಾದಂತಹ ಅದು. ಯಾಕೆಂದ್ರೆ ನಾವು ಹೇಳಿದ್ದೆ ನಾನು ತಪಸ್ಸಿನಿಂದ ಅನೇಕ ಜನರಿಗೆಲ್ಲ ಹಿಂಸೆ ಆಗೋದನ್ನೆಲ್ಲ ನಾವು ನೋಡಿದ್ವಿ. ಅದು ಅಲ್ಲದೆ ಇರುವಂತಹ ರೀತಿಯಲ್ಲಿ ತಪಸ್ಸು ಮಾಡಿ ಆತ ಭಗವಂತನ ಸ್ವರೂಪದಲ್ಲಿ ಆತ ನೆಲೆಗೊಂಡ. ಈಗಲೂ ಸಹ ಎಲ್ಲ ದೇವತೆಗಳ ಬಾಯಲ್ಲಿ ಅವನ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳು ಬರುತ್ತೆ. ನಾಭಿರಾಜನ ಹಾಗೆ ಅತ್ಯಂತ ಅಯೋಗ್ಯವಾದಂತಹ ಕರ್ಮಗಳನ್ನ ಆಚರಣೆ ಮಾಡೋದಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ತಾನು ಮಾಡಿದಂತಹ ಕರ್ಮಗಳಿಂದಲೇ ಯಾಕೆಂದ್ರೆ ಕರ್ಮಗಳಿಂದ ಪರಮಾತ್ಮನನ್ನು ಒಲಿಸ್ಕೊಳ್ಳೋದು ಕಷ್ಟ. ಆದರೆ ತಾನು ಮಾಡಿದ್ದಂತಹ ಅಂತಹ ಶುದ್ಧವಾದಂತಹ ಕರ್ಮಗಳಿಂದ ಪರಮಾತ್ಮನೇ ಅವನಿಗೆ ಮಗನಾಗಿ ಜನಿಸಿಬಿಟ್ಟ ಅಂದ್ರೆ ಅವನ ಕರ್ಮದ ಉತ್ಕೃಷ್ಟತೆ ಹೇಗಿರ್ಬೋದು. ಅಷ್ಟೇ ಅಲ್ಲ,
ನಾರದ ಮಹಾರಾಜನಿಗೆ ಬ್ರಾಹ್ಮಣರ ಬಗ್ಗೆ ಅತ್ಯಂತ ಗೌರವವಿತ್ತು. ಹಾಗಾಗಿಯೇ ಆ ಬ್ರಾಹ್ಮಣರು ಸಹ ಅವನಿಗೋಸ್ಕರ ಯಾಗದ ಮಧ್ಯದಲ್ಲಿಯೇ ಯಜ್ಞಶಾಲೆಯಲ್ಲಿಯೇ ಪರಮಾತ್ಮನ ದರ್ಶನ ಮಾಡಿಸ್ಬಿಟ್ರು ಅನ್ನೋದು ಸಹ ವಿಶೇಷ. ಅವನು ಇವರಿಗೆ ಗೌರವ ಕೊಟ್ಟಿದ್ರಿಂದ ಇವರು ಸಹ ತಮ್ಮ ಮಂತ್ರ ಬಲದಿಂದ ಅವನಿಗೆ ಪರಮಾತ್ಮ ದರ್ಶನವನ್ನೇ ಮಾಡಿಸಿಬಿಟ್ರು ಅನ್ನುವಂತಹ ಈ ಎರಡು ವಿಷಯಗಳನ್ನ ನಾಭಿಯ ಬಗ್ಗೆ ಎಲ್ಲರೂ ಸಹ ಹೇಳ್ತಾರೆ. ಇದಾದ ಮೇಲೆ ಋಷಭದೇವ ತನ್ನ ದೇಶವಾದಂತಹ, ಅಂದ್ರೆ ಅಲ್ಲಿವರೆಗೂ ಅದಕ್ಕೆ ಅಜಿನಾಭ ಅಂತ ಹೆಸರಿತ್ತು, ಅದು ಕರ್ಮಭೂಮಿ. ಕರ್ಮಭೂಮಿ ಅಂದ್ರೆ ಎಲ್ಲ ರೀತಿಯ ಕರ್ಮಗಳಿಗೂ ಸಹ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇರುವಂಥದ್ದು ಈ ಭೂಭಾಗ ಎನ್ನುವುದನ್ನ ಅವನು ತಿಳಿದು, ಎಲ್ಲ ರೀತಿಯದ್ದು ಸ್ವರ್ಗವಾಗಬಹುದು ಮೋಕ್ಷವಾಗಬಹುದು ಎಲ್ಲದಕ್ಕೂ ಇದೇ ಉತ್ತಮ ಸ್ಥಾನ ಎನ್ನುವುದು ಗೊತ್ತಿದ್ದಂತಹ ಅವನು, ಪ್ರಜೆಗಳೂ ಸಹ ಹಾಗೇ ಅಂದ್ರೆ ಒಳ್ಳೆಯ ಕರ್ಮದಲ್ಲಿಯೇ ಒಳ್ಳೆಯ ಮಾರ್ಗದಲ್ಲಿಯೇ ನಡಿಬೇಕು ಎನ್ನುವ ಉದ್ದೇಶದಿಂದಲೇ ತಾನು ಎಲ್ಲ ರೀತಿಯಲ್ಲೂ ಸಹ ತಿಳುವಳಿಕೆ ಉಳ್ಳವನಾಗಿದ್ದರೂ ಸಹ ಸರ್ವಜ್ಞನಾಗಿದ್ದರೂ ಸಹ ಸಹ ಜನರಿಗೆ ತೋರಿಸುವುದಕ್ಕೋಸ್ಕರ ಗುರುಕುಲ ವಾಸವನ್ನ ಮಾಡ್ತಾ ಇದ್ದ. ಆಮೇಲೆ ಗುರುವಿನ ಅನುಮತಿಯಿಂದ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕರಿಸಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಎರಡೂ ರೀತಿಯ ಕರ್ಮಗಳು, ಅದು ಶ್ರೌತ ಸ್ಮಾರ್ಥ ಎರಡೂ ರೀತಿಯ ಕರ್ಮಗಳನ್ನು ಸಹ ಮಾಡ್ತಾ ಬಂದ. ಅಂದರೆ ಋಷಭ ರೂಪದಿಂದಲೇ ಅವತರಿಸಿದವನು ಭಗವಂತನೇ, ಆದರೂ ಸಹ ಸರ್ವಜ್ಞನಾಗಿದ್ದರೂ ಗುರುಕುಲವಾಸ ಮಾಡಿ ತನಗೆ ಏನೂ ಬೇಡ ಇಚ್ಛೆ ಯಾವುದೂ ಇಲ್ಲ, ಆದರೂ ಸಹ ಕರ್ಮಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತಾ ಜನರೆಲ್ಲರೂ ಹೇಗೆ ನಡ್ಕೊಳ್ಬೇಕು ಎನ್ನುವಂತಹ ದಾರಿಯನ್ನ ತೋರಿಸ್ತಾ ಇದ್ದ ಅನ್ನೋದು ಇದರಿಂದ ನಾವು ಗಮನಿಸಬೇಕಾದಂತಹ ವಿಷಯ. ಹಾಗೆ ದೇವೇಂದ್ರನ ಮಗಳಾದಂತಹ ಜಯಂತಿಯನ್ನ ಮದುವೆ ಮಾಡಿಕೊಂಡು ಅವಳಲ್ಲಿ 100 ಜನ ಮಕ್ಕಳನ್ನ ಪಡೆದ. ಅವರಲ್ಲಿ ಹಿರಿಯವನಾದವನೇ ಭರತ. ಆ ಭರತನ ಆಳ್ವಿಕೆಯಿಂದಲೇ ಈ ಭೂಮಂಡಲಕ್ಕೆ ಅಜನಾಭ ಎನ್ನುವ ಹೆಸರು ಹೋಗಿ ಭರತ ವರ್ಷ ಅಥವಾ ಭಾರತ ಎನ್ನುವ ಹೆಸರು ಆಯಿತು. ಅವರಲ್ಲಿ ಮೊದಲನೆಯವನೇ 100 ಜನರಲ್ಲಿ ಮೊದಲನೆಯವನು ಭರತ. ಅದಾದ ಮೇಲೆ 9 ಜನರು ಸಹ ಬಹಳ ಅತ್ಯಂತ ಶ್ರೇಷ್ಠರೇ ಆಗಿದ್ದರು. ಆದ ಮೇಲೆ 9 ಮಂದಿ ಅಂದ್ರೆ ಭರತನ ಸೇರಿಸಿ 9 ಮಂದಿ ಅಂದ್ರೆ ಒಟ್ಟು 10 ಜನ ಆಯ್ತು. ಆಮೇಲೆ 9 ಮಂದಿ ಭಾಗವತ ಧರ್ಮಗಳನ್ನ ಲೋಕದಲ್ಲಿ ಎಲ್ಲರಿಗೂ ಸಹ ಪ್ರಕಾಶಪಡಿಸ್ತಾ ತಾವು ಅದರಲ್ಲಿ ಅತ್ಯಂತ ಏನು ಲೀನವಾದಂತಹ ಭಾವವನ್ನು ಹೊಂದಿದವರಾಗೆ ಅವರು ಮಹಾಭಾಗವತರು ಅಂತಲೇ ಪ್ರಸಿದ್ಧರಾದರು. ಅವರ ವಿಷಯ ಮುಂದೆ ವಸುದೇವನಾರದರ ಸಂವಾದದಲ್ಲಿ ಗೊತ್ತಾಗುತ್ತೆ. ಅದು ಆದಮೇಲೆ ಉಳಿದವರು ಈಗ 81 ಜನ ಅವರೆಲ್ಲರೂ ಸಹ ಎಲ್ಲ ರೀತಿಯ ವೇದಾಧ್ಯಯನವನ್ನು ಮಾಡ್ತಾ ಯಾಗಗಳನ್ನು ನಡೆಸ್ತಾ ಒಳ್ಳೆಯ ಆಚಾರವನ್ನು ಪಡೆದು ಬ್ರಾಹ್ಮಣರು ಅಂತಲೇ ಅನ್ನಿಸ್ಕೊಂಡ್ಬಿಟ್ರು ಎನ್ನುವುದು ಅವನ 100 ಮಕ್ಕಳ ಸಾರಾಂಶ, ಮಕ್ಕಳ ವಿಷಯದ ಸಾರಾಂಶದ. ಇಲ್ಲಿ ಋಷಭನ ಮಗನಾಗಿ ಹುಟ್ಟಿದಂತಹ ಋಷಭನ ವಿಷಯ ಇಲ್ಲಿ ಹೋಗ, ಆತ ಯಾರಿಗೂ ಸಹ ಅಧೀನನಲ್ಲ, ಅಂದ್ರೆ ಸ್ವತಂತ್ರ. ಯಾವಾಗಲೂ ಇನ್ನೊಂದು ಆಸೆ ಇದ್ದಾಗ ಅಧೀನರಾಗ್ಬೇಕಾಗತ್ತೆ. ಯಾವಾಗಲೂ ಅವನು ಸ್ವತಂತ್ರನೇ ಆಗಿದ್ದ, ಸಾಕ್ಷಾತ್ ಈಶ್ವರನೇ ಆಗಿದ್ದ. ಆದರೂ ಸಹ ಎಲ್ಲರಿಗೋಸ್ಕರ ಗುರುಕುಲವಾಸ ಗೃಹಸ್ಥಾಶ್ರಮ ಇತ್ಯಾದಿ ಎಲ್ಲವನ್ನೂ ಸಹ ನಡೆಸ್ತಾ ಇದ್ದ. ಏಕೆಂದ್ರೆ ಮಹಾಪುರುಷರಾದವರು ಹೇಗೆ ನಡ್ಕೊಳ್ತಾರೋ ಅದೇ ರೀತಿಯಾಗಿ ಅವರನ್ನ ನೋಡ್ತಾ ಇರುವಂತಹ ಜನರು ಸಹ ಆ ಮಾರ್ಗವನ್ನೇ ಅನುಸರಿಸ್ತಾರೆ. ಹಾಗಾಗಿ ಹೇಳಿದ ಹಾಗೆ ಯಜ್ಞರಾಚರಕ್ಕೆ ಶ್ರೇಷ್ಠ ತತ್ತದೇವೇ ಶ್ರೇಷ್ಠ ತತ್ತದೇವೇ ಇತರೋ ಜನ ಎನ್ನುವ ರೀತಿಯಲ್ಲಿ ಇರೋದ್ರಿಂದ ಲೋಕದ ವ್ಯವಸ್ಥೆ. ಹಾಗಾಗಿ ಆತನು ಸಹ ಅದೇ ರೀತಿಯಾಗಿ ನಡೆದುಕೊಂಡು ಉಳಿದವರಿಗೂ ಸಹ ಮಾರ್ಗದರ್ಶಿ ಆದ. ಮತ್ತೆ ಎಲ್ಲ ವೇದಗಳ ಮೂಲವನ್ನು ಚೆನ್ನಾಗಿ ಅರ್ಥಿದ್ರು ಸಹ ಬ್ರಾಹ್ಮಣರನ್ನ ಕೇಳಿಯೇ ಎಲ್ಲ ಯಜ್ಞಾಗಾದಿಗಳನ್ನ ಮಾಡ್ತಾ ಇದ್ದ. ಆಮೇಲೆ ಸಮಾಧಿ ಉಪಾಯಗಳನ್ನ ತಗೊಂಡು ಪರಮಾತ್ಮ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಇದ್ದ. ಆತನ ರಕ್ಷಣೆ ಅಂದ್ರೆ ಪ್ರಜೆಗಳು ರಕ್ಷಣೆ ಮಾಡ್ತಾ ಇದ್ದಿದ್ದನ್ನು ನೋಡಿ ಪ್ರಜೆಗಳು ಹೇಗಿದ್ರು ಅಂತ ಹೇಳಿದ್ರೆ,
ಅವನಿಗೆ ನಮ್ಮ ರಾಜ ಎಲ್ಲ ರೀತಿಯಲ್ಲಿಯೂ ಚೆನ್ನಾಗಿರಲಿ, ನಮಗೆ ಅವನ ಬಗ್ಗೆ ಇನ್ನೂ ಇನ್ನೂ ಹೆಚ್ಚು ಶ್ರದ್ಧೆ ಉಂಟಾಗಲಿ, ನಾವು ಸಹ ಅವನ ಆಚರಣೆಯನ್ನ ಅನುಸರಿಸುವಂತಾಗಲಿ ಎನ್ನುವ ಭಾವವೇ ಇತ್ತೇ ಹೊರತು ಅವನೊಬ್ಬರ ವಸ್ತುವನ್ನ ತಮ್ಮದಾಗಿಸ್ಕೊಳ್ಬೇಕು ಅನ್ನುವಂತಹ ಭಾವವೇ ಇರಲಿಲ್ಲ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಹೇಗೆ ಋಷಭದೇವ ಎಲ್ಲ ಕಡೆ ಸಂಚಾರ ಮಾಡ್ತಾ ಒಮ್ಮೆ ಬ್ರಹ್ಮಾವರ್ತಕ್ಕೆ ಬರ್ತಾರೆ, ಅಲ್ಲಿ ಎಲ್ಲ ಸಭೆಗಳು ಮಹರ್ಷಿಗಳು ಸೇರಿರ್ತಾರೆ, ಪ್ರಜೆಗಳು ಸಹ ಸೇರಿದ್ದಾರೆ, ಇವನ ಮಕ್ಕಳು ಸಹ ಇದ್ದಾರೆ. ಅತ್ಯಂತ ವಿನಯಶಾಲಿಗಳು, ತಂದೆಯ ಆಜ್ಞೆಯನ್ನ ಪರಿಪಾಲನೆ ಮಾಡುವಂಥವರು ಮಕ್ಕಳು, ಅವರಿಗೆ ಉಪದೇಶ ಮಾಡ್ತಾನೆ. ಅಂದ್ರೆ ಎಲ್ಲವನ್ನೂ ಸಹ ತಿಳಿದಿದ್ರೂ ಸಹ ಅವರಿಗೂ ಇನ್ನೂ ಸಹ ಆಗಲಿ ಅವರು ಎನ್ನುವ ಉದ್ದೇಶದಿಂದ ಅವರಿಗೆ ಉಪದೇಶ ಮಾಡ್ತಾನೆ ಒಂದು. ಉಳಿದವರು ಸಹ ಈ ವಿಷಯವನ್ನು ತಿಳಿದುಕೊಳ್ಳಿ ಎನ್ನುವುದು ಇನ್ನೊಂದು ವಿಷಯ. ಉಪದೇಶ ಕೃತ ರೂಪವನ್ನ 5ನೇ ಅಧ್ಯಾಯದಲ್ಲಿ ಹೇಳ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ. ಮಕ್ಕಳಿಗೆ ಸ್ವಾಮಿನೇ ಹೇಳ್ತಾ ಇರೋದು ವಿಷಯ, ಯಾಕೆಂದ್ರೆ ಅವರು ರಾಜರಾಗಿ ಎಲ್ಲರೂ ಚೆನ್ನಾಗಿದ್ದರೆ ಉಳಿದವರು ಸಹ ಅದೇ ಮಾರ್ಗದಲ್ಲಿ ಹೋಗಿ ಉತ್ತಮರಾಗ್ತಾರೆ ಎನ್ನುವುದು ಭಾವ. ಶೇಷಕುಮಾಚ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಯಮಿಕಾವಶ್ಯಕ ಬ್ರಹ್ಮಾಕ್ಷರಂ ಅಭಿಗೃಣಾನಃ ಮುಹೂರ್ತ ತ್ರಯಂ ಉದಕಾಂತೆ ಪವಿವೇಕ. ಏಕದಾತು ಒಮ್ಮೆ ಮಹಾನದ್ಯಾಂ ಆ ಚಕ್ರ ನದಿಯಲ್ಲಿ ಗಂಡಕ್ಕೆ ನದಿಯಲ್ಲಿ ಕೃತಾಭಿಷೇಕ ನೈಯಮಿಕ ಅವಶ್ಯಕ ಅವಶ್ಯಕ ನೈಯಮಿಕ ಕೃತಾಭಿಷೇಕ ಹಿಂದಿನಿಂದ ಅನ್ವಯ. ಅದು ಅಂದರೆ ಆ ದಿನದ ಬೆಳಗ್ಗೆ ಎದ್ದು ದಿನನಿತ್ಯದ ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ನಿತ್ಯ ನೈಮಿತ್ತಿಕಾದಿ ಯಾವ ಕೆಲಸಗಳನ್ನೆಲ್ಲ ಅಂದ್ರೆ ಸಂಧ್ಯಾ ವಂದನಾದಿಗಳನ್ನೆಲ್ಲ ಮುಗಿಸಿ ಬ್ರಹ್ಮಾಕ್ಷರಂ ಅಭಿಗ್ರಣಾನ. ಬ್ರಹ್ಮಾಕ್ಷರ ಅಂದ್ರೆ ಓಂಕಾರ, ಓಂಕಾರವನ್ನ ಜಪಿಸ್ತಾ ಮುಹೂರ್ತ ತ್ರಯಂ ಮೂರು ಮುಹೂರ್ತಗಳವರೆಗೆ, ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ, ಆ ಮೂರು ಮುಹೂರ್ತಗಳವರೆಗೆ ಆತ ಉದಕಾಂತೆ ಪವಿತ್ರ. ಉದಕಾಂತ ಅಂದ್ರೆ ನೀರಿನ ಹತ್ತಿರ ಅಂದ್ರೆ ನದಿಯ ತೀರದಲ್ಲಿ ಆತ ಕುಳಿತುಕೊಂಡಿದ್ದ. ಅಂದ್ರೆ ಒಂದು ದಿನ ಸ್ನಾನ ಸಂಧ್ಯಾದಿಗಳೆಲ್ಲ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸಿ ಓಂಕಾರವನ್ನು ಜಪಿಸ್ತಾ ಮೂರು ಮುಹೂರ್ತದಷ್ಟು ಹೊತ್ತು ನದಿ ತೀರದಲ್ಲಿ ಕುಳಿತಿದ್ದ. ಅಂದ್ರೆ ಮೂರು ಮುಹೂರ್ತದಷ್ಟು ಮುಗಿದಿತ್ತು ಸಮಯ. ತತ್ರ ತದಾ ರಾಜನ್ನ ಹರಿಣಿ ಪಿಪಾಸೆಯ ಜಲಾಶಯಾಭ್ಯಾಸಂ ಏಕಾಏವ ಉಪಜಗಾಮ. ತದಾ ತತ್ರ ಆಗ ಅಲ್ಲಿಗೆ ರಾಜನ್ ಸಂಬೋಧನೆ, ಹರಿಣಿ ಒಂದು ಹೆಣ್ಣು ಜಿಂಕೆ ಪಿಪಾಸೆಯ ಬಾಯಾರಿಕೆಯಿಂದ ಜಲಾಶಯಾಭ್ಯಾಸಂ ಆ ನೀರಿನ ಹತ್ತಿರ ಏಕಾಏವ ಉಪಜಗಾಮ ಒಬ್ಬಂಟಿಯಾಗಿ ಅಲ್ಲಿಗೆ ನೀರು ಕುಡಿಯಕ್ಕೆ ಬಂತು. ಅದಕ್ಕೆ ಬಾಯಾರಿಕೆ ಆಗಿತ್ತು, ಒಬ್ಬಂಟಿಯಾಗಿ ಒಂದು ತಿಂಕೆ ನೀರು ಕುಡಿಯೋದಕ್ಕೆ ಅಂತ ನದಿ ತೀರಕ್ಕೆ ಬಂತು. ತಯಾ ಪೇಪೀಯಮಾನೆ ಉದಕ್ಕೆ ತಾವತ್ ಏವ ಅವಿದೂರೇಣ ನದತಃ ಮೃಗಪತೇ ಮಠ ಲೋಕಭಯಂಕರ ಉದ. ಅದರಲ್ಲಿ ಏನಾಯ್ತು, ತಯಾ ಪೇಪೀಯಮಾನೆ ಉದಕ್ಕೆ ಅನಂತವನ್ನು ಹಾಕಿದ್ದಾರೆ. ಅಂದ್ರೆ ಬಾಯಾರಿಕೆ ಆದಿದ್ದರಿಂದ ಅತ್ಯಂತ ಆನಂದದಿಂದ ಕುಡಿತಾ ಇದೆ ಅಂತ. ಆ ಜಿಂಕೆ ನೀರನ್ನ ಆನಂದದಿಂದ ಕುಡಿತಾ ಇದ್ದಾಗೆ ತಾವದೇವ ಅಷ್ಟರಲ್ಲಿ ಅವಿದೂರೇಣ ಹತ್ತಿರದಲ್ಲಿಯೇ ಮರಸಹ ಪ್ರಸನ್ನತೆಯೇ ಶಬ್ದ ಮಾಡ್ತಾ ಇರುವಂತಹ ಸಿಂಹದ ಗರ್ಜನೆಯು ಲೋಕಭಯಂಕರ ಎಲ್ಲರನ್ನು ಹೆದರಿಸುವಂತಹ ಆ ಗರ್ಜನೆಯು ಉದಪಟದು ಕೇಳಿತು. ನೀರು ಕುಡಿತಾ ಇದೆ ಆನಂದದಿಂದ, ಅಂದ್ರೆ ಇನ್ನು ಸ್ವಲ್ಪ ಇಟ್ಟು ಒಂದೆರಡು ಬುಟು ಕುಡಿದಿದೆ ಅಷ್ಟೇ. ಅಷ್ಟರಲ್ಲೇ ಹತ್ತಿರದಲ್ಲಿಯೇ ಒಂದು ಸಿಂಹದ ಗರ್ಜನೆ ಎಲ್ಲರನ್ನು ಹೆದರಿಸುವಂತಹ ಒಂದು ಗರ್ಜನೆ ಕೇಳಿ ಬಂತು. ಸೌಪತ್ಯ ಸಾ ಮೃಗವಧೂ ಪ್ರಕೃತಿ ವಿಕ್ಲವ ಚಕಿತ ನಿರೀಕ್ಷಣ ಸುತರಾಮಪಿ ಹರಿಭಯಾಭಿನಿವೇಶ ವ್ಯಗ್ರ ಹೃದಯ ಪಾರಿಪ್ಲವ ದೃಷ್ಟಿ ಅಗತತೃಷ ಭಯಾತ್ ಸಹಸಾ ಏವ ಉಚ್ಚಕ್ರಾಮ. ತಮಪಸತ್ಯ ಅದನ್ನ ಕೇಳಿದ ಸಾ ಮೃಗವಧೂ ಆ ಹೆಣ್ಣು ಜಿಂಕೆಯು ಪ್ರಕೃತಿ ವಿಕ್ಲವ ಸಹಜವಾಗಿ ಅದರ ಸ್ವಭಾವವೇ ಹೆದರಿಕೊಂಡಿರುವಂತು ಚಕಿತ ನಿರೀಕ್ಷಣ ಹೆದರಿಕೆಯಿಂದ ಎಲ್ಲ ಕಡೆ ನೋಡ್ತಾ ಸುತರಾಮ್ ಅಪಿ ಅಪಿ ಎನ್ನುವುದಕ್ಕೆ ಇಲ್ಲಿ ಇತು ಅಂತ ಅರ್ಥ ಮಾಡಿದ್ದಾರೆ ವಿಶೇಷ. ಬಹಳ ಆಗಿ ಹರಿಭಯ ಅಭಿನಿವೇಶ ವ್ಯಗ್ರ ಹರಿ ಅಂದ್ರೆ ಸಿಂಹ, ಆ ಸಿಂಹದ ಭಯವು ಸೇರ್ಕೊಂಡ್ಬಿಟ್ಟಿದೆ ಹೃದಯದಲ್ಲಿ.
ಅದರಲ್ಲಿ ನೆಲೆಗೊಂಡಂತಹ ಹೆದರಿಕೆಯಿಂದ ಕೂಡಿದ ಮನಸ್ಸುಳ್ಳವಳಾಗಿ ಮನಸ್ಸುಳ್ಳದ್ದಾಗಿ ಯಾವುದು ಹೆಣ್ಣು ಜಿಂಕೆಯು ಪಾರಿಪ್ರವ ದೃಷ್ಟಿಗೆ ಚಂಚಲವಾದಂತಹ ದೃಷ್ಟಿಯುಳ್ಳದ್ದಾಗಿ ಅಗತ ತೃಷ ಇನ್ನೂ ಅದಕ್ಕೆ ಬಾಯಾರಿಕೆ ಹೋಗಿಲ್ಲ ಬಾಯಾರಿಕೆ ಹೋಗದೇ ಇದಕ್ಕೆ ಭಯಾತ್ ಭಯದಿಂದ ಸಹಸಾ ಒಮ್ಮೆ ಚಕ್ರಾಮ ಅದು ಅಲ್ಲಿಂದ ಹಾರಿಬಿಟ್ಟು ಅಂದ್ರೆ ಹಿಂದೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನದಿಯ ಇನ್ನೊಂದು ದಡಕ್ಕೆ ಹೋಗೋಣ ಎನ್ನುವ ಉದ್ದೇಶ ಅದು ಹಾರಿಬಿಡ್ತು ಒಂದೇ ಸತ್ತಿಗೆ ಅಂದ್ರೆ ಆ ಹೆದರ ಇದನ್ನ ಭಯಂಕರವಾದಂತಹ ಗರ್ಜನೆ ಕೇಳಿದ್ರೆ ಎಂಥವರಿಗೂ ಹೆದರಿಕೆ ಇದಂತೂ ಸಹಜವಾಗಿ ಹೆದರಿಕೆ ಸ್ವಭಾವವುಳ್ಳಂತಹ ಹರಿಣಿ ಹಾಗಾಗಿ ಚಂಚಲವಾದಂತಹ ದೃಷ್ಟಿಯುಳ್ಳ ಅದು ಆ ಸಿಂಹದ ಭಯವನ್ನ ಭಯ ಎನ್ನುವುದು ಮನಸ್ಸಿನೊಳಗೆ ಸೇರ್ಕೊಂಡ್ಬಿಟ್ಟಿದೆ ಆ ಅಂತಹ ಸಂದರ್ಭದಲ್ಲಿ ಚಂಚಲವಾದ ದೃಷ್ಟಿಯಿಂದ ಬಾಯಾರಿಕೆಯನ್ನು ಪೂರ್ತಿಯಾಗಿ ಹೋಗಿಲ್ಲ ಆದರೂ ಸಹ ಭಯದಿಂದ ಒಮ್ಮೆಲೆ ಆ ನದಿಯನ್ನ ಹಾರಿಬಿಡ್ತು ತಸ್ಯಾಹ ಉತ್ಪತಂತ್ಯಾಹ ಅಂತರ್ವತ್ನ್ಯಾಹ ಉರುಭಯ ಅವಗಲಿತ ಯೋನಿ ನಿರ್ಗತ ಗರ್ಭ ಸ್ರೋತಸಿ ನಿಪಪಾತ ಪಾಪ ಆಕೆ ಗರ್ಭಿಣಿಯಾಗಿ ತಸ್ಯಾಹ ಉತ್ಪತಂತ್ಯಾಹ ಅಂತರ್ವತ್ನ್ಯಾಹ ಉರುಭಯ ಅವಗಲಿತ ಹಾರ್ತಾ ಇದೆ ಅದು ಗರ್ಭಿಣಿಯಾಗಿದೆ ಅಂತಹ ಆ ಜಿಂಕೆಯ ಉರುಭಯ ಅವಗಲಿತ ಭಯ ಹೆಚ್ಚಾದದ್ದರಿಂದ ಹೆಚ್ಚಿನ ಭಯವಾದ್ದರಿಂದ ಆ ಗರ್ಭದಲ್ಲಿ ಅದು ಅಲ್ಲಾಡಕ್ಕೆ ಶುರು ಮಾಡಿತು ಮಗು ಯೋನಿ ನಿರ್ಗತ ಆ ಯೋನಿಯಿಂದ ಹೊರಬಂದಂತಹ ಗರ್ಭವು ಪ್ರೋತಸಿ ನಿಪಪ ಆ ಪ್ರವಾಹದಲ್ಲಿ ಬಿದ್ದು ಬಿಡ್ತು ಅದು ಹಾರ್ತಾ ಇದೆ ಹೆದರಿಕೆ ಆದ ತಕ್ಷಣ ಒಳಗಿನ ಸಹ ಗರ್ಭದಲ್ಲಿಯೂ ಸಹ ಬದಲಾವಣೆ ಆಯಿತು ಅದರಿಂದ ಹೊರಗೆ ಬಂದಂತಹ ಗರ್ಭದ ಶಿಶುವು ಗರ್ಭದಲ್ಲಿದ್ದ ಶಿಶುವು ಆ ಪ್ರವಾಹದಲ್ಲಿ ಬಿದ್ದು ಹೋಯಿತು ತತ್ ಪ್ರಸವ ಉತ್ಸರ್ಪಣ ಭಯ ಖೇದಾತುರ ಸ್ವಗಣೇನ ವಿಯೋಜ್ಯಮಾನ ಕಸ್ಯಾಂಚಿತ್ ದರ್ಯಾಂ ಕೃಷ್ಣ ಸರಸ್ವತಿ ನಿಪಪಾತ ಅಥ ಚ ಮಮಾರ ತತ್ ಪ್ರಸವ ಉತ್ಸರ್ಪಣ ಭಯ ಖೇದ ಆತುರ ಆ ಪ್ರಸವ ಅಂದ್ರೆ ಗರ್ಭದಿಂದ ಹೊರಗೆ ಬಂದ್ಬಿಟ್ಟಿದೆ ಉತ್ಸರ್ಪಣ ಅಂದ್ರೆ ಅದು ದಾಟಿದ್ದು ಮತ್ತೆ ಭಯ ಮತ್ತೆ ದುಃಖ ಈ ಎಲ್ಲದರಿಂದ ಪೀಡಿತವಾದಂತಹ ಸ್ವಗಣೇನ ವಿಯೋಜ್ಯಮಾನ ಅದರ ಹಿಂಡಿನ ಜೊತೆಗೂ ಬಂದಿಲ್ಲ ಅದು ಒಂದೇ ಬಂದಿಟ್ಟು ನೀರು ಕುಡಿಯಕ್ಕೆ ಅಂತ ತನ್ನ ಹಿಂಡಿನಿಂದ ಬಿಡಲ್ಪಟ್ಟಂತಹ ಆ ಹೆಣ್ಣು ಚಿಂತೆಯು ಕಸ್ಯಾಂಚಿತ ದರ್ಯಾಮ್ ಅಲ್ಲೇ ಇದ್ದಂತಹ ಒಂದು ಗುಹೆಯಲ್ಲಿ ಕೃಷ್ಣ ಸಾರಸ್ವತಿ ಅಂದ್ರೆ ಕೃಷ್ಣ ಮೃಗಾದನು ನಿಪಪಾತ ಅಥ ಚ ಮಮಾರ ಅಲ್ಲಿ ಬಿತ್ತು ಆ ಗುಹೆಯಲ್ಲಿ ಬಿತ್ತದು ಅಲ್ಲೇ ಒಂದು ಗರ್ಭಭಾರದಿಂದ ಗರ್ಭ ಬಂದು ಹೊರಗೆ ಬಂದ್ಬಿಡ್ತು ಮತ್ತೆ ಹಾರಿತ್ತಿರ್ದು ಒಂದು ಭಯ ಮತ್ತೆ ದುಃಖ ಎಲ್ಲವೂ ಸೇರಿಕೊಂಡ್ಬಿಟ್ಟಿದೆ ಮತ್ತೆ ತನ್ನ ಜೊತೆಗೆ ಯಾರು ಇಲ್ಲ ಎನ್ನುವಂತಹ ಆತಂಕ ಬೇರೆ ಇದೆಲ್ಲವೂ ಕೂಡಿಕೊಂಡಂತಹ ಆ ಹರಿಣಿಯು ಒಂದು ಯಾವುದೋ ಒಂದು ಅಂದ್ರೆ ಹಾರಿದಾಗ ಒಂದು ಗುಹೆಯಲ್ಲಿ ಬಿಟ್ಟು ಅಲ್ಲೇ ತತ್ಕೊಂಡಿತ್ತು ತಂತು ಏಣಕುಣಕಂ ಕೃಪಣಂ ಸ್ರೋತಸ ಅನೂಹ್ಯಮಾನಂ ಅಭಿವೀಕ್ಷ್ಯ ಅಪವಿದ್ಧಂ ಬಂಧುರಿವ ಅನುಕಂಪಯ ರಾಜರ್ಷಿ ಭರತಃ ಆದಾಯ ಮೃತ ಮಾತರಂ ಇತಿ ಆಶ್ರಮ ಪದಂ ಅನಯತ್ ತಂತು ಏಣಕುಣಕಂ ಕುಣಕ ಅಂದ್ರೆ ಮರಿ ಆ ಜಿಂಕೆಯ ಮರಿಯನ್ನ ಕೃಪಣ ಅತ್ಯಂತ ದೈನ್ಯಾವಸ್ಥೆಯಲ್ಲಿದೆ ಆಗಿನ್ನು ಹೊರಬಂದಿದೆ ಗರ್ಭದಿಂದ ಅಂತಹ ಆ ಜಿಂಕೆಯ ಮರಿಯನ್ನ ಎಂಥದ್ದು ಸ್ರೋತಸ ಅನೂಹ್ಯಮಾನ ಪ್ರವಾಹ ಅದನ್ನ ಎಳ್ಕೊಂಡು ಹೋಗ್ತಾ ಇದೆ ಕೊಚ್ಕೊಂಡು ಹೋಗ್ತಾ ಇದೆ ಪ್ರವಾಹದಲ್ಲಿ ಅಂಥದ್ದನ್ನ ಅಭಿರೀಕ್ಷ್ಯ ನೋಡಿದಂತಹ ಅಷ್ಟೇ ಅಲ್ಲ ಅಪವಿದ್ಧಂ ಯಾರು ಜೊತೆಗೆ ಇಲ್ಲ ಬಂಧುಗಳಿಂದ ಹಿಂಡಿನಿಂದ ಬೇರೆ ಆಗಿದೆ ಅಂತಹ ಆ ಜಿಂಕೆ ಮರಿಯನ್ನ ಬಂಧುರಿ ತಾನೇ ಅದಕ್ಕೆ ಬಂಧುವೋ ಎನ್ನುವ ರೀತಿಯಲ್ಲಿ ಅನುಕಂಪಯ ಬಹಳ ದಯಾರ್ದ್ರ ಹೃದಯದಿಂದ ರಾಜರ್ಷಿ ಭರತಃ ರಾಜರ್ಷಿಯಾದ ಭರತನು ಅದನ್ನ ಆದಾಯ ತೆಗೆದುಕೊಂಡು ಮೃತ ಮಾತರಂ ಇತಿ ಪಾಪ ತಾಯಿಯನ್ನ ಕಳೆದುಕೊಂಡು ಬಿಟ್ಟಿದೆ ಎನ್ನುವ ಭಾವವನ್ನ ತಗೊಂಡಿದ್ದರಿಂದ ಇನ್ನೂ ಅದರ ಬಗ್ಗೆ ಹೆಚ್ಚು ವಿಶ್ವಾಸ ಬಂತು ಆತ್ಮೀಯತೆ ಬೆಳೀತು ಹೀಗೆ ಅದನ್ನ ಆಶ್ರಮ ಪದಂ ಅನಯಿತು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ ಅಂದ್ರೆ ಇದೆಲ್ಲವೂ ಸಹ ಸ್ವಲ್ಪ ಹೊತ್ತಿನಲ್ಲೇ ನಡೆದೋಗಿದೆ ಆ ಪ್ರವಾಹದಲ್ಲಿ ಅದು ಗರ್ಭ ಅಲ್ಲೇ ಬಿದ್ದುಬಿಟ್ಟಿದ್ರಿಂದ ಪ್ರವಾಹದಲ್ಲೇ ಬಿದ್ದುಬಿಟ್ಟಿದ್ರಿಂದ ಅಂತಹ ಯಾರು ದಿಕ್ಕಿಲ್ಲದೆ ಪ್ರವಾಹ ಕೊಚ್ಕೊಂಡು ಹೋಗ್ತಾ ಇದೆ ಅದನ್ನು ಸೇರಿಸ್ಕೊಂಡು ಅಂತಹ ಯಾರು ಗತಿ ಇಲ್ಲದೆ ಇರುವಂತಹ ಆ ಜಿಂಕೆಯನ್ನು ನೋಡಿ ಬಹಳ ಅನುಕಂಪೆ ಉಂಟಾಯಿತು ಭರತನಿಗೆ ಹಾಗಾಗಿ ತಾಯಿಯನ್ನು ಕಳ್ಕೊಂಡ್ಬಿಟ್ಟಿದೆ ಈ ಮರಿ ಅಂತ ಅತ್ಯಂತ ಪ್ರೀತಿ ಭಾವದಿಂದ ಅದನ್ನ ತಗೊಂಡು ಬಂದು ಅಲ್ಲಿಂದ ತನ್ನ ಆಶ್ರಮದಲ್ಲಿ ಅದನ್ನ ಬೆಳೆಸ್ತಾನೆ.
ತಸ್ಯ ಹವಾಯೇಣ ಕುಣಕಃ ಉಚ್ಚೈಹಿ ಏತಸ್ಮಿನ್ ಕೃತ ನಿಜಾಭಿಮಾನಸ್ಯ ಅಹರಹ ತತ್ಪೋಷಣ ಪಾಲನ ಲಾಲನ ಪ್ರೀಣನ ಅನುಧ್ಯಾನೇನ ಆತ್ಮನಿಯಮಾಃ ಸಹಯಮಾಃ ಪುರುಷ ಪರಿಚರ್ಯಾದಯಃ ಏಕೈಕಶಃ ಕತಿಪಯೇನ ಹರ್ಗಣೇನ ವಿಯೋಜಮಾನಃ ಕಿಲ ಸರ್ವ ಏವ ಉದವಸನ್. ಏನಾಯ್ತು ಮುಂದಿನ ಕಥೆ? ತಸ್ಯ ಹವ ಏಣ ಕುಣಕೆ ಏತಸ್ಮಿನ್ ಅಂತ, ಆ ಜಿಂಕೆಯ ಮರಿಯ ಅಲ್ಲಿ ಎಂತದ್ದು, ಆ ಜಿಂಕೆ ಮರಿಯಲ್ಲಿ ಅವನು ತಾಯಿಯನ್ನು ಕಳೆದುಕೊಂಡಂತಹ ಜಿಂಕೆ ಮರಿಯನ್ನು ಬಂದಾಗ ಕೃತ ನಿಜಾಭಿಮಾನಸ್ಯ ತಸ್ಯ ತಸ್ಯ, ಅದರ ಬಗ್ಗೆ ಅತ್ಯಂತ ಪ್ರೀತಿ ಹೆಚ್ಚಾಗಕ್ಕೆ ಶುರುವಾಗೋಯ್ತು. ಯಾಕೆಂದ್ರೆ ಪುಟ್ಟದು ತಾಯಿಯನ್ನು ಕಳ್ಕೊಂಡಿದೆ ಎನ್ನುವಂತಹ ಭಾವ. ಹಾಗಾಗಿ ಅಹರಹ ಪ್ರತಿದಿನವೂ ತತ್ ಪೋಷಣ ಪಾಲನ ಲಾಲನ ಪ್ರೀಣನ, ಅದನ್ನ ಅದಕ್ಕೆ ಬೇಕಾದಂತ ಆಹಾರಗಳನ್ನು ಕೊಡುವುದು, ಅದನ್ನ ಪಾಲನ ಅಂದ್ರೆ ದುಷ್ಟ ಪ್ರಾಣಿಗಳಿಂದ ತೊಂದರೆ ಆಗದೆ ಇರೋ ಹಾಗೆ ರಕ್ಷಣೆ ಮಾಡೋದು, ಲಾಲನ ಮುದ್ದಿಸೋದು, ಪ್ರೀಣನ ಅದಕ್ಕೆ ದೇಹಕ್ಕೆಲ್ಲ ಏನೇನು ಸ್ನಾನ ಇತ್ಯಾದಿಗಳೆಲ್ಲ ಮಾಡ್ಬೇಕಲ್ಲ ಆ ರೀತಿಯಾದಂತಹ ಉಪಚಾರ ಇವುಗಳಿಂದ ಅನುಧ್ಯಾನೇನ ಪ್ರತಿನಿತ್ಯವೂ ಅದೇ ಕೆಲಸವಾಯ್ತು ಅವನಿಗೆ. ಅದನ್ನ ನೋಡ್ಕೋಬೇಕು ಅಂದ್ರೆ ತನ್ನ ಗಮನವನ್ನಲ್ಲೇ ಕೊಡಬೇಕು. ಅದರ ಚಿಂತೆಯಲ್ಲಿಯೇ ಆತ್ಮನಿಯಮಾಹ ಸಹಯಮಾಹ, ತಾನು ಮಾಡಬೇಕಾದಂತಹ ಎಲ್ಲ ರೀತಿಯ ದಿನದ ಆ ಜಪತಪಾದಿ ಎಲ್ಲವನ್ನು ಸಹ ಸಹಯಮಾಹ ಯಮನಿಯಮಾದ ಅಷ್ಟಾಂಗ ಯೋಗಗಳೊಡನೆ ಪುರುಷ ಪರಿಚರ್ಯಾದಯ ಪರಮಾತ್ಮನ ಪೂಜೆ ಮೊದಲಾದಂತಹ ಎಲ್ಲವೂ ಸಹ ಏಕೈಕಶಃ ಒಂದೊಂದಾಗಿ ಕತಿಪಯೇನ ಹರ್ಗಣೇನ ಕೆಲವೇ ದಿನಗಳಲ್ಲೇ ವಿಯುಜ್ಯಮಾನ ಬಿಟ್ಟು ಹೋಗ್ತಾ ಸರ್ವ ಏವ ಉದವಸನ್ ಕೆಲ ಎಲ್ಲ ಇದನ್ನು ಬಿಟ್ಬಿಟ್ಟು ಎಲ್ಲ ರೀತಿಯ ಅಂದ್ರೆ ತಪಸ್ಸು ಆಗ್ಬಹುದು ಸ್ನಾನ ಸ್ನಾನ ಅಲ್ಲ ಅದು ಅದನ್ನ ಕರ್ತವ್ಯ ಅದು ಮಾಡೇ ಮಾಡ್ತಾನೆ ಸ್ನಾನ ಮತ್ತು ಸಂಧ್ಯಾ ವಂದನಗಳನ್ನ ಮಾಡ್ತಾ ಇದ್ದ ಮುಂದೆ ಗೊತ್ತಾಗುತ್ತೆ. ಉಳಿದ ಅಂದ್ರೆ ವಿಶೇಷವಾಗಿ ತಪಸ್ಸಾಗಿ ಮಾಡ್ತಾ ಇದ್ದ ಭಗವಂತನ ಪೂಜೆ ಮಾಡ್ತಾ ಇದ್ದ ಆತನ ಬಗ್ಗೆನೆ ಧ್ಯಾನ ಮಾಡ್ತಾ ಇದ್ದ ಇದೆಲ್ಲವೂ ಸಹ ಕ್ರಮಕ್ರಮವಾಗಿ ಒಂದೊಂದಿನ ಒಂದೊಂದಾಗಿ ಬಿಟ್ಕೊಂಡು ಎಲ್ಲವೂ ಸಹ ಅವನಿಂದ ಬಿಟ್ಟು ಹೋಯ್ತು. ಮನಸ್ಸೆ ಎಂತಹ ಭರತ, ಹಿಂದೆ ಹೇಳಿದಂತಹ ಭರತ, ಆತನ ಪರಿಸ್ಥಿತಿನೇ ಹೀಗೆ ಆಯ್ತು. ಮತ್ತೆ ಒಂದು ಸಣ್ಣ ಜಿಂಕೆ ಮರಿಯ ವ್ಯಾಮೋಹಕ್ಕೆ ಒಳಗಾಗಿ ಅಹೋ ಅವನು ಅವನ ಮನಸ್ಸಿನಲ್ಲಿ ಏನ್ ವಿಚಾರ ಬಂತು ಅಂದ್ರೆ, ಅಹೋಬತ ಅಯಂ ಹರಿಣ ಕುಣಕಃ ಕೃಪಣಃ ಈಶ್ವರ ರಥ ಚರಣ ಪರಿಭ್ರಮಣ ರಯೇಣ ಸ್ವಗಣ ಸಹೃದ್ ಬಂಧುಭ್ಯಃ ಪರಿವರ್ಜಿತಃ ಶರಣಂಚ ಮಾ ಉಪಸಾಧಿತಃ ಮಾಮೇವ ಮಾತಾಪಿತರೌ ಭ್ರಾತೃಘ್ರಾತೇನ್ ಜ್ಞಾತೇನ ಯೋಧಿಕಾಶ್ಚೈವ ಉಪೇಯಾಯ ನ ಅನ್ಯಂ ಕಂಚನ ವೇದ ಮಯಿ ಅತಿವಿಶ್ರಬ್ಧ ಚ ಅತಯೇವ ಮಯಾ ಮತ್ಪರಾಯಣಸ್ಯ ಪೋಷಣ ಪಾಲನ ಪ್ರೀಣನ ಲಾಲನಂ ಅನಸೂಯನ ಅನುಷ್ಠೇಯಂ ಶರಣ್ಯೋಪೇಕ್ಷಾ ದೋಷ ವಿದುಷಾ. ತಾನು ಮಾಡ್ತಾ ಇರೋದು ಸರಿ ಅಂತ ಬೇರೆ ಸಮರ್ಥಿಸ್ಕೊಳ್ತಾನೆ. ಈ ರೀತಿಯಾಗಿ ಅವನು ವಿಚಿತ, ಅಹೋ ಭರತ ನಿಜವಾಗ್ಲೂ ಇದು ಸತ್ಯ. ಏನು ಅಯಂ ಹರಿಣ ಕುಣಕಃ, ಈ ಜಿಂಕೆ ಮರಿಯು ಕೃಪಣಃ ಅತ್ಯಂತ ಬಡಪಾಯಿ, ಕೃಪಣ ಶಬ್ದಕ್ಕೆ ಬಡಪಾಯಿ ಅಂತ ಅರ್ಥ, ಜಿಪುಣ ಅಂತಲೂ ಅರ್ಥ ಇದೆ, ಇಲ್ಲಿ ಬಡಪಾಯಿ ಅಂತ ಅರ್ಥ ಮರಿಯ ವಿಷಯ. ಆದ್ದರಿಂದ ಈಶ್ವರ ರಥ ಚರಣ ಪರಿಭ್ರಮಣ ರಯೇಣ, ಈಶ್ವರ ರಥ ಅಂದ್ರೆ ಕಾಲಚಕ್ರ ಅಂತ ಅರ್ಥ, ಪರಮಾತ್ಮನ ಕಾಲಚಕ್ರ, ಅದರ ತಿರುಗುವಿಕೆಯ ವೇಗದಿಂದ ಚರಣ ಪರಿಭ್ರಮಣ ರಯೇಣ, ಅದು ಕಾಲದ ಚಕ್ರ ತಿರುಗುತ್ತಾ ಇದೆ, ಅದರ ಆ ವೇಗದಿಂದ ಏನಾಯ್ತು ಅದು ಸ್ವಗಣ ಸಹೃತ್ ಬಂಧುಭ್ಯ ಪರಿವರ್ಜಿತ, ತನ್ನ ಸಮೂಹ ಸ್ನೇಹಿತರು ಬಂಧುಗಳು ಎಲ್ಲದರಿಂದ ಪರಿವರ್ಜಿತ ದೂರವಾಗಿ ಎಲ್ಲರನ್ನು ಬಿಟ್ಟು ಮಾ ಶರಣಂಚ ಉಪಸಾಧಿತ, ಮಾ ಅಂದ್ರೆ ಮಾಮ್ ಅಂತ ಅರ್ಥ, ನನ್ನನ್ನ ಅದು ಆಶ್ರಯವನ್ನಾಗಿ ಹೊಂದಿದೆ ಅಂದ್ರೆ ಯಾವುದೋ ಒಂದು ಕಾಲಚಕ್ರದ ಒಂದು ವೇಗ. ಹಾಗಾಗಿ ಅದೇನಾಯ್ತು, ಎಲ್ಲರನ್ನೂ ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡು ಅದು ನನ್ನನ್ನ ಆಶ್ರಯಿಸಿ ಬಿಟ್ಟಿದೆ. ಅಷ್ಟೇ ಅಲ್ಲ, ಮಾಮೇವ ಮಾತಾಪಿತರು ನನ್ನನ್ನೇ ತಂದೆ ತಾಯಿಗಳು ಭ್ರಾತೃಜ್ಞಾತಿನ್ ಸಹೋದರರು ಬಂಧುಗಳು ಅಂತ ಯೋಧಿಕಾಂಶ, ಯೋಧಿಕ ಅಂದ್ರೆ ತನ್ನ ಹಿಂಡಿನವರು ಅಂತ ಅರ್ಥ, ಹಿಂಡು ಯೂಥ ಅಂದ್ರೆ ಗುಂಪು, ಗುಂಪಿನವರು ಅಂತ ಉಪೇಯಾಯ ನನ್ನನ್ನೇ ಹೊಂದಿದೆ ನಾಣ್ಯಂ ಕಂಚನ ವೇದ, ಬೇರೆ ಯಾರು
ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಪೂರ್ಣವಾಗಿ ನನ್ನನ್ನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೆ, ಮತ್ತೆ ಅದು ನನ್ನನ್ನು ಬಿಟ್ಟು ಇನ್ಯಾರು ನೋಡಿಯೂ ಇಲ್ಲ, ಹಾಗಾಗಿ ನನ್ನನ್ನೇ ಎಲ್ಲದಕ್ಕೂ ಆಶ್ರಯ ಅಂತ ತಿಳ್ಕೊಂಡ್ಬಿಟ್ಟಿದೆ. ಮೈ ಅಶ್ರಬ್ದ ವಿಶ್ರಬ್ದ ಅಷ್ಟೇ ಅಲ್ಲ, ನನ್ನಲ್ಲಿ ಅತ್ಯಂತ ವಿಶ್ವಾಸವನ್ನ ನಂಬಿಕೆಯನ್ನು ಹೊಂದ್ಬಿಟ್ಟಿದೆ. ಹಾಗಾಗಿ ಅತಯೇವ ಮಯಾ ಮತ್ಪರಾಯಣಸ್ಯ, ನಾನೇನ್ ಮಾಡ್ಬೇಕು, ನನ್ನಿಂದ ಹೇಗೆ ಮಾಡಲ್ಪಡಬೇಕು ಅಂತ ಪ್ರಯೋಗ. ನಾನು ಮತ್ಪರಾಯಣಸ್ಯ, ನನ್ನನ್ನೇ ಆಶಯಿಸಿದಂತಹ ಈ ಜಿಂಕೆ ಮರಿಯ ಪೋಷಣ ಪಾಲನ ಪ್ರೀಣನ ಲಾಲನ, ಅದರ ರಕ್ಷಣೆ ಮಾಡೋದು, ಅದನ್ನ ಬೆಳೆಸೋದು, ಅದಕ್ಕೆ ಆನಂದ ಕೊಡೋದು, ಎಲ್ಲ ರೀತಿಯಾಗಿ ಅದನ್ನ ಮೃಗಗಳಿಂದ ರಕ್ಷಿಸೋದು, ಇದೆಲ್ಲವನ್ನು ನಾನು ಅನಸೂಯನ ಅನಸೂಯುನ ಯಾವ ರೀತಿಯ ಬೇರೆಯ ಭಾವವಿಲ್ಲದೆ ಅನುಷೇಯ ಮಾಡಬೇಕು. ಯಾಕೆ ಅಂದ್ರೆ ನಾನು ಏನು ತಿಳ್ಕೊಂಡಿದ್ದೀನಿ, ಶರಣ್ಯ ಉಪೇಕ್ಷಾ ದೋಷ ವಿದುಷ, ಶರಣಾಗತರಾದವರನ್ನ ತಿರಸ್ಕಾರ ಮಾಡುವುದು ದೋಷ ಎನ್ನುವ ಜ್ಞಾನವಿದೆ ನನಗೆ. ಅಂತಹ ಜ್ಞಾನವಿರುವಂತಹ ನನ್ನಿಂದ ಈ ಪ್ರಾಣಿಯು ಅತ್ಯಂತ ನನ್ನನ್ನೇ ನಂಬಿಕೊಂಡು ಬಂದ್ಬಿಟ್ಟಿರೋದ್ರಿಂದ, ನನ್ನನ್ನೇ ಶರಣಾಗತನಾಗಿರೋದ್ರಿಂದ ಅದನ್ನ ನಾನು ಅತ್ಯಂತ ಶ್ರದ್ಧೆಯಿಂದ ಬೆಳೆಸಲೇಬೇಕು. ಇಲ್ಲದಿದ್ರೆ ಶರಣಾಗತರಾದವರನ್ನ ರಕ್ಷಿಸಲೇಬೇಕು ಎನ್ನುವಂತಹ ವಿಷಯ ನನಗೆ ಗೊತ್ತಿದೆ. ಅಂಥವರು ನಾನು ಅದನ್ನ ಬಿಟ್ಬಿಟ್ರೆ ನಾನು ದೋಷಕ್ಕೆ ಹಾಗೆ ಆಗ್ತೇನೆ. ಹಾಗಾಗಿ ನನ್ನಲ್ಲಿ ಇದು ನಂಬಿಕೆ ಇಟ್ಟಿದೆ. ಶರಣ ಬಂದವರನ್ನ ಬಿಡುವುದು ಅತ್ಯಂತ ದೋಷವಾದದ್ದು, ಹಾಗಾಗಿ ಅದನ್ನ ನಾನು ಕಾಪಾಡ್ತಾ ಇರೋದು ಸರಿ ಅಂತ ಅಂದ್ರೆ ಅದರ ಎಲ್ಲ ರೀತಿಯ ವ್ಯವಹಾರವನ್ನು ನಾನು ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಂತ ಅದನ್ನ ತನ್ನ ವಿಷಯದ ಬಗ್ಗೆ ಅವನು ಹೀಗೆ ಯೋಚನೆ ಮಾಡಿ, ಇದೆಲ್ಲ ಯಾತಕ್ಕೆ ಅಂದ್ರೆ ತಾನು ಮಾಡ್ತಾ ಇರೋದು ಸರಿ ಅಂತ ಮನಸ್ಸು, ನಾನು ಅವಾಗ್ಲೂ ಹೇಳ್ತೇನೆ ಮನಸ್ಸು ನಮ್ಮದೇ ಆದ್ದರಿಂದ ನಮಗೆ ತಕ್ಕ ಹಾಗೆ ಮನಸ್ಸು ಸಹ ಯೋಚನೆ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಉತ್ತಮರಾದವರು ಹೇಗಿರ್ಬೇಕು ಅನ್ನೋದನ್ನು ಸಹ ಮುಂದಿನ ವಾಕ್ಯದಲ್ಲಿ ಹೇಳಿ. ನ್ಯೂನಂ ಹೇ ಆರ್ಯಾಹ ಸಾಧವಃ ಉಪಶಮಶೀಲಾಹ ಕೃಪಣಸಹೃದಃ ಏಂ ವಿಧಾರ್ಥೇ ಸ್ವಾರ್ಥಾನಪಿ ಗುರುತರಾನ್ ಅಪೇಕ್ಷಂತೆ. ನೂನಂ ಹೇ, ನಿಶ್ಚಯವಾಗಿಯೂ ಆರ್ಯಾಹ ಉತ್ತಮರಾದಂತಹ ಸಾಧವಃ ಸಜ್ಜನರು, ಉಪಶಮಶೀಲಾಹ ಯಾವಾಗಲೂ ಶಾಂತ ಸ್ವಭಾವದವರಾಗಿರುವವರು, ಕೃಪಣ ಹೃದಯ ತನ್ನನ್ನ ಆಶಯಿಸಿದವರ ಬಗ್ಗೆ ಅತ್ಯಂತ ಸ್ನೇಹವನ್ನು ಹೊಂದಿರುವಂತಹ ಆ ಜನ ಹೇಗಿರ್ತಾರೆ ಅಂದ್ರೆ, ಏವಂ ವಿಧಾರ್ಥೆ ಇಂತಹ ವಿಷಯದಲ್ಲಿ ಅಂದ್ರೆ ತನ್ನನ್ನ ಆಶ್ರಯಿಸಿದವರನ್ನ ಕಾಪಾಡಬೇಕು ಅನ್ನೋ ವಿಷಯದಲ್ಲಿ, ಗುರುತರಾನ ಸ್ವಾರ್ಥಾನಪಿ ಅತ್ಯಂತ ಪ್ರಧಾನವಾದಂತಹ ತಮ್ಮ ಸ್ವಾರ್ಥಗಳನ್ನು ಸಹ ಉಪೇಕ್ಷಂತೆ ಕಡೆಗಣಿಸಿ ಬಿಡುತ್ತಾರೆ, ಉಪೇಕ್ಷಿಸಿ ಬಿಡುತ್ತಾರೆ. ಅಂದ್ರೆ ಉತ್ತಮರಾದವರ ಸ್ವಭಾವ ಹೇಗಿರುತ್ತೆ ಅಂದ್ರೆ, ತನ್ನನ್ನ ಆಶ್ರಯಿಸುವುದರ ಬಗ್ಗೆ ಅವರು ಬಹಳ ಗಮನವನ್ನು ಕೊಟ್ಟು ಅವರನ್ನ ರಕ್ಷಣೆ ಮಾಡುವುದರಲ್ಲಿ ನಿರತರಾಗಿರ್ತಾರೆ. ಅಂತಹ ಸಂದರ್ಭ ಬಂದಾಗ ತಮಗೆ ಆಗಬೇಕಾದಂತಹ ಪ್ರಯೋಜನಗಳನ್ನು ಸಹ ಅವರು ಉಪೇಕ್ಷೆ ಮಾಡಿ ಬಿಡುತ್ತಾರೆ ಅಂತ ಹೇಳಿಕೊಂಡು, ಇತಿ ಕೃತಾನುಷಂಗ ಆಸನ ಶಯನ ಅಟನ ಸ್ಥಾನಾಶನಾದಿಷು ಸಹ ಮೃಗಜಹುನ ಸ್ನೇಹಾನುಬದ್ಧ ಹೃದಯ. ಈ ರೀತಿಯಾಗಿ ತನ್ನನ್ನು ತಾನು ಸಮರ್ಥಿಸಿಕೊಂಡು ಕೃತಾನುಷಂಗ ಆ ಜಿಂಕೆಯ ಮರಿಯಲ್ಲಿ ತನ್ನ ಸ್ನೇಹವನ್ನ ತೋರಿಸ್ತಾ ಪ್ರೀತಿಯನ್ನು ಬೆಳೆಸ್ಕೊಳ್ತಾ, ಆಸನ ಶಯನ ಅಟನ ಸ್ಥಾನ ಅಶನ, ಅದು ಕುಳಿತಿರುವಾಗ ಮಲಗಿರುವಾಗ ಓಡಾಡ್ತಿರುವಾಗ ನಿಂತಿರುವಾಗ ಊಟ ಮಾಡ್ತಾ ಇರ ಎಲ್ಲ ಸಂದರ್ಭದಲ್ಲಿಯೂ ಮೃಗಜಹುನಾ ಸಹ ಆ ಜಿಂಕೆಯ ಮರಿಯೊಡನೆ ಇದ್ದುಕೊಂಡು ಸ್ನೇಹಾನುಬದ್ಧ ಹೃದಯ ಆಸೀತು, ಅದರಲ್ಲಿಯೇ ತನ್ನ ಮನಸ್ಸನ್ನ ಪೂರ್ತಿಯಾಗಿ ನೆಲೆಗೊಳಿಸಿ ಬಿಟ್ಟಿದ್ದ. ಪ್ರತಿ ದಿನವೂ ಸಹ ಅದ್ರ ಜೊತೆಗೆ ಕುತ್ಕೊಳ್ಳೋದು, ಅದ್ರ ಜೊತೆಗೆ ಆಡೋದು, ಅದ್ರ ಜೊತೆಗೆ ತಿನ್ನೋದು, ಅದೇನ್ ಮಾಡ್ತಾ ಇದ್ದಾಗ್ಲೂ ಸಹ ಅದನ್ನ ಯಾವಾಗ್ಲೂ ಸಹ ಗಮನಿಸ್ತಾ, ಹೀಗೆ ಇದ್ದಾಗ ಸಹಜವಾಗಿ ಮೋಹ ಎದ್ದು ಬಿಡುತ್ತೆ, ಅದನ್ನೇ ಪರಮ ಧ್ಯೇಯ ಅಂತ ಅವನು ಭಾವಿಸ್ಕೊಂಡು ಬಿಟ್ಟ. ಮತ್ತೆ ತಾನು ಮಾಡ್ತಾ ಇರುವಂತಹ ನಿತ್ಯ ನೈವೇದ್ಯಕ್ಕೆ ಕೆಲವು ವಸ್ತುಗಳನ್ನ ದಿನ ತರಬೇಕಾಗತ್ತೆ ಕಾಡಿಗೆ ಹೋಗಿ. ಕುಶ ಕುಸುಮ ಸಮಿತ್ ಫಲಾಶ ಫಲ ಮೂಲೋದಕಾನಿ ಆಹರಿಷ್ಯಮಾಣ ವೃಕ ಸಾಲಾವೃಕಾದಿಭ್ಯ ಭಯಂ ಆಶಂಸಮಾನ ಯದಾ ಸಹ ಹರಿಣ ಕುಣಕೇನ ವನ ಸಮಾವಿಶತಿ. ಕುಶ ದರ್ಭೆ, ಕುಸುಮ ಹೂವು, ಸಮಿತ್ ಅಂದ್ರೆ ಸಮಿತ್ತುಗಳು, ಆಮೇಲೆ ಪಲಾಶ ವೃಕ್ಷ, ಫಲ ಅಂದ್ರೆ ತನಗೆ ತಿನ್ನೋದಕ್ಕೆ ಹಣ್ಣು, ಮೂಲ ಅಂದ್ರೆ ಗೆಡ್ಡೆ ಗೆಣಸು ಅಂತ ಅರ್ಥ, ಉದಕ ಅಂದ್ರೆ ನೀರು ಅಂದ್ರೆ
ಏನು ಇದೆಲ್ಲ ಬೇಕಾಗುತ್ತೆ ಪ್ರತಿ ದಿನಕ್ಕೂ ಸಹ. ದರ್ಬೆ, ಹೂವು, ಸಮಿತ್ತು, ಪಲಾಶ, ಅರೆ ಪಲಾಶ ಶಬ್ದ ತಕ್ಷಣ ಹೊರಗೆ ಬರ್ತಾನೆ ಇಲ್ಲ ಶಬ್ದ. ಗೆಡ್ಡೆ, ಗೆಣಸು, ನೀರು, ಇವುಗಳನ್ನೆಲ್ಲ ಆಹರಿಷ್ಯಮಾಣ ತರುವಾಗ ಮೃಗಸಾಲ ಮೃಗಾದಿಭ್ಯ ಅಂದ್ರೆ ಅದಕ್ಕೆ ತಗೊಂಡ್ ಬರಕ್ಕೆ ಹೋಗುವಾಗ ಮೃಗ ಅಂದ್ರೆ ತೋಳ, ಸಾಲ ಮೃಗ ಅಂತ ಹೇಳಿದ್ರೆ ಅಂತ ಹೇಳ್ತಾರಲ್ಲ ಬರೋದೆಲ್ಲ ಶಬ್ದ. ಅಂದ್ರೆ ಊಟದೆಲೆ ಮಾಡ್ತಾರಲ್ಲ ಅದು ಪಲಾಶ ಮುತ್ತುಗ. ಹೌದು, ಮುತ್ತುಗದೆಲೆ ತುಂಬಾ ಮುಖ್ಯ ಕೆಲವು ಸಂದರ್ಭಗಳೇ. ಅದನ್ನ ತರಲು ಬಯಸಿದಾಗ ಇಲ್ಲಿ ಅಂದ್ರೆ ಅದನ್ನ ಆಶ್ರಮದಲ್ಲಿ ಬಿಟ್ಟು ಹೋಗ್ಬಿಟ್ರೆ ವೃಕ ಅಂದ್ರೆ ತೋಳ, ಸಾಲ ವೃಕ ಅಂದ್ರೆ ನಾಯಿ, ಅಂದ್ರೆ ತೋಳ ನಾಯಿ ಇವುಗಳಿಂದ ಭಯಂ ಆಶಂ ಸಮಾನ, ಅದಕ್ಕೇನಾದ್ರೂ ತೊಂದರೆ ಆಗಬಹುದು ಎನ್ನುವ ಹೆದರಿಕೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯದಾ ಸಹಹರಿಣ ಕುಣಕೇನ ಅವನು ಆ ಜಿಂಕೆ ಮರಿಯೋದನೇನೆ ವನಂ ಸಮಾವೇಶತಿ ಕಾಡಿಗೆ ಹೋಗ್ತಾ ಇದ್ದ. ಇಷ್ಟವರೆಗೂ ಆತ ಮೋಹ ಬೆಳೆಸ್ಕೊಂಡ್ಬಿಟ್ಟ. ಇಲ್ಲೇನಾದ್ರೂ ತೋಳ ನಾಯಿ ಮರಿ ಏನಾದ್ರೂ ನಾಯಿ ಯಾವ್ದಾದ್ರೂ ಸಹ ಜಿಂಕೆ ಮರಿಯನ್ನ ಏನಾದ್ರೂ ಮಾಡಿಬಿಡ್ಬಹುದು ಎಂದರಿಕೆಯಿಂದ ಈ ನಿತ್ಯವಾಗಿ ಬೇಕಾದಂತಹ ವಸ್ತುಗಳನ್ನು ತರುವಾಗಲೂ ಸಹ ಕಾಡಿಗೂ ಅದನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದ. ಅದು ಮರಿ ಆದ್ದರಿಂದ ಅದು ಏನ್ ಮಾಡ್ತಿತ್ತು, ಪತಿಶುಚ ಮುಗ್ಧ ಭಾವೇನ ತತ್ರ ಅತ್ರ ವಿಷತಂ ಅತಿಪ್ರಣಯ ಭರ ಹೃದಯ ಕಾರ್ಪಣ್ಯಾತ್ ಸ್ತಂಭೇನ ಉದ್ವಹತಿ ಏವಂ ಉತ್ಸಂಗೇ ಉರಸಿ ಚ ಮಧಾಯ ಉಪಲಾಲಯನ್ನ ಮುದಂ ಪರಮಾಂ ಅವಾಪ. ಪತಿಶುಚ ದಾರಿಯಲ್ಲಿ ತತ್ರ ಅತ್ರ ಅಲ್ಲಲ್ಲಿ ಮುಗ್ಧ ಭಾವೇನ ಪಾಪ ಏನೋ ಹುಟ್ಟಿದು ಆ ಮರಿ ಯಾವ್ದಾದ್ರೂ ಒಂದು ತನಗೆ ಬೇಕಾದದ್ದನ್ನ ಯಾವ್ದಾದ್ರೂ ಕಂಡಿದ ತಕ್ಷಣ ವಿಷತ್ತಂ ಅಲ್ಲಲ್ಲಲ್ಲೇ ಅದನ್ನ ನಿಂತ್ಕೊಂಡ್ಬಿಡ್ತಿತ್ತು. ಆಗ ಅತಿಪ್ರಣಯ ಭರ ಹೃದಯ ಅದರ ಮೇಲಿರುವಂತಹ ಅತ್ಯಂತ ಪ್ರೀತಿ ಉಳ್ಳ ಪ್ರೀತಿಯಿಂದ ಕೂಡಿದ ಮನಸ್ಸುಳ್ಳ ರಸನು ಕಾರ್ಪಣ್ಯಾತ್ ಅನುಕಂಪೆಯಿಂದ ತಂದೆ ಏನೋ ಉದ್ವಲ್ತಿ ಅದನ್ನ ತನ್ನ ಹೆರಳ ಮೇಲೆ ಹೊತ್ಕೊಂಡು ಹೋಗ್ತಿದ್ದ. ಏವಂ ಉತ್ಸಂಗೆ ಹೀಗೇನೆ ಮನೆ ಆರಾಶ್ರಮದಲ್ಲಿ ತನ್ನ ತೊಡೆ ಮೇಲೆ ಕೊಳ್ತಿದ್ದ, ಮಲಗಿದಾಗ ಉರಸಿಚ ಎದೆ ಮೇಲೆ ಅದನ್ನ ಮಲಗಿಸ್ಕೊಂಡು ಆತಾಯ ಉಪಲಾಲಯನ್ನ ಅದನ್ನು ಉದ್ದಿಸ್ತಾ ಪರಮಾನ್ಮದಂ ಅಹಂತ ಅತ್ಯಂತ ಆನಂದವನ್ನ ಅನುಭವದ ಅಂದ್ರೆ ಕಾಡಿಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಅದಲ್ಲಲ್ಲ ನಿಂತು ಬಿಡ್ತಿತ್ತು ಏನಾದ್ರು ಕಂಡು ತಕ್ಷಣ ಅಂತ ಸಂದರ್ಭದಲ್ಲಿ ಅದನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದ. ಆಮೇಲೆ ಆಶ್ರಮದಲ್ಲಿ ಇದ್ದಾಗ ಅದನ್ನ ತನ್ನ ತೊಡೆ ಮೇಲೆ ಕೊಡ್ತ, ಮಲಗಿದಾಗ ಅದನ್ನ ತನ್ನ ಎದೆ ಮೇಲೆ ಮಲಗಿಸ್ಕೊಳ್ತಿದ್ದ. ಈ ರೀತಿಯಾಗಿ ಅದನ್ನ ಮುಚ್ಚಿಟ್ಟ ಆಟವಾಡುತ್ತಲ್ಲ ಎಂತ ಆನಂದವನ್ನ ಪರಮಾನ್ಮದ ಅಷ್ಟೇ ಅಲ್ಲ ಈ ನಿತ್ಯ ನೈಮಿತ್ತಿಕ ಕರ್ಮ ಮಾಡುವಾಗ್ಲೂ ಸಹ ಅವನು ಕ್ರಿಯಾಯಾಮ್ ನಿರ್ವರ್ತ್ಯಮಾನಾಯಾಮ್ ಅಂತರಾಲೇ ಅಪಿ ಉಥಾಯ ಉಥಾಯ ಯದಾ ಏನಂ ಚಕ್ಷಿತ ತರ್ಹಿ ವಾಬ ಸಹವರ್ಷಪತಿ ಪ್ರಕೃತಿಸ್ಥೇನ ಮನಸ ತಸ್ಮೈ ಆಶಿಷ ಆಶಾಸ್ತೇ ಸ್ವಸ್ತಿ ಸ್ಥಾತ್ ತೇ ಸರ್ವತಃ ಇತಿ. ಇಂತಹ ಭಾವ ಕ್ರಿಯಾಯಾಮ್ ನಿರ್ವರ್ತಮಾನ ನಿತ್ಯ ನೈಮಿತ್ತಿಕವಾದಂತಹ ಸಂಧ್ಯಾವಂದನಾದಿಗಳು ನೆನವೇರ್ತಾ ಇದ್ದಾಗಲೂ ಸಹ ಮಾಡ್ತಾ ಇದ್ದಾರೆ. ಆ ಅಂತರಾಲೇ ಮಧ್ಯೆ ಅಂತರಾಲೇ ಅಪಿ ಮಧ್ಯ ಮಧ್ಯದಲ್ಲಿ ಉತ್ಸಾಯ ಉತ್ಸಾಯ ಎದ್ದೆದ್ದು ಅಮ್ಮ ಎಲ್ಲಿ ಹೋಗ್ಬಿಡ್ತು ಅಮ್ಮ ಮರಿ ಅಂತ ಹೇಳಿ ಅದು ಇದೆಯೋ ಇಲ್ವೋ ಅಂತ ನೋಡ್ತಾ ಎದ್ದೆದ್ದು ಯದಾ ಏನ ಅಭಿಚಕ್ಷಿತ ಎದ್ದು ಹೋಗಿ ನೋಡಿ ಅದು ಯಾವಾಗ ಕಣ್ಣಿಗೆ ಬೀಳ್ತಿತ್ತೋ ಅವಾಗ ಅವನ ಮನಸ್ಸು ಸಮಾಧಾನವಾಗ್ತಿತ್ತು. ತರ್ಹಿ ಬಾಬಾ ಸಹ ವರ್ಷಪತಿ ಆ ಸಂದರ್ಭದಲ್ಲಿ ಆ ರಾಜನು ಪ್ರಕೃತಿಸ್ಥೇನ ಮನಸ್ಸ ಸಮಾಧಾನಗೊಂಡ ಮನಸ್ಸಿನಿಂದ ತಸ್ಮೈ ಆಶಿಷ ಆಶಾದೆ ಅದಕ್ಕೆ ಆಶೀರ್ವಾದ ಮಾಡ್ತಿದ್ನಂತೆ ಅಂದ್ರೆ ಒಳ್ಳೇದಾಗ್ಲಿ ಅಂತ. ಸ್ವಸ್ತಿಸ್ಥಾಪಸ್ಥತೆ ತತ್ರ ನಿನಗೆ ಎಲ್ಲ ಕಡೆಯಿಂದಲೂ ಸಹ ಮಂಗಲವೇ ಆಗಲಿ ಅಂದ್ರೆ ನಿನಗೆ ಯಾವ ತೊಂದರೆಯೂ ಆಗದೇ ಇರಲಿ ಅಂತ ಅದನ್ನು ಕಂಡ ಮೇಲೆ ಮನಸ್ಸಿಗೆ ಒಂದ್ ಸ್ವಲ್ಪ ಸಮಾಧಾನವಾಗ್ತಿತ್ತು. ಆಮೇಲೆ ಅದಕ್ಕೆ ಆಶೀರ್ವಾದವನ್ನು ಸಹ ಮಾಡ್ತಾ ಇದ್ದ. ಗಮನಿಸಿ ಹೇಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಯ್ತು ಮನಸ್ಸಿನ ಮೋಹದ ಸುಳಿ. ಅಂದ್ರೆ ನಿತ್ಯವಾದಂತಹ ಸಂಧ್ಯಾಂದನಾದಿಗಳನ್ನು ಮಾಡುವಾಗಲೂ ಸಹ ಮಧ್ಯ ಮಧ್ಯದಲ್ಲಿ ಎದ್ದೆದ್ದು ಅದು ಎಲ್ಲಿದೆ ಸರಿಯಾಗಿದ್ಯೋ ಹುಷಾರಾಗಿದ್ಯೋ ಏನಾದ್ರು ತೊಂದರೆ ಸಿಕ್ಕಾಕೊಂಡಿದ್ಯೋ ಅಂತ ಎದ್ದೆದ್ದು ಹೋಗಿ ನೋಡ್ತಾ ಇದ್ದ. ಅದು ಕಣ್ಣಿಗೆ ಬಿದ್ದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಗ್ತಿತ್ತು. ಆಮೇಲೆ ಅದೇ ಮನಸ್ಸಿನಿಂದ ಆತ ಆ ಜಿಂಕೆ ಮರಿಯನ್ನ ಆಶೀರ್ವದಿಸ್ತಾ ಇದ್ದ. ಅಂದ್ರೆ ನಿನಗೆ ಎಲ್ಲೂ ಏನು ತೊಂದರೆ ಆಗ್ತಾ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಅನ್ಯದ ವೃಷಮ ಉದ್ವಿಗ್ನಮಾನ ಉದ್ವಿಗ್ನವನಾಹ ನಷ್ಟದ್ರವಿಣ ಇವ ಕೃಪಣ ಸಕರಣಂ ಅತಿತರ್ಷೇಣ ಹರಿಣ ಕುಣಕ ವಿರಹ ವಿಫಲ ಹೃದಯ ಸಂತಾಪ ತಮೇವ ರೋಚನ್ ಕಿಲ ಕಷ್ಮಲಂ ಮಹತ್ ಅಭಿರಂಭಿತ ಇತಿ ಉವಾಚ. ಅನ್ಯದ ಒಂದು ವೇಳೆ ಅದು
ಅಷ್ಟಣ್ಣಿಗೆ ತಾಣಲಿಲ್ಲ ಅಂತ ಆಗೇನಾಗ್ಬಿಡುತ್ತೆ, ವಿಷಮ ಉದ್ಯುತ್ ನಮನ ಅತ್ಯಂತ ಮನಸ್ಸನ್ನ ಉದ್ವೇಗಗೊಳಿಸಿಕೊಂಡು ನಷ್ಟ ದ್ರವಿಣ ಕೃಪಣ ಇವ ಹಣವನ್ನು ಕಳೆದುಕೊಂಡಂತಹ ಜಿಪುಣನಂತೆ, ಜಿಪುಣನಿಗೆ ಹಣ ಕಳೆದು ಹೋದ್ರೆ ತನ್ನ ಪ್ರಾಣವೇ ಹೋಯಿತು ಅನ್ನುವ ಹಾಗೆ ಆಗಿಬಿಡುತ್ತೆ. ಹಾಗೆ ಜಿಪುಣನು ಹಣವನ್ನು ಕಳೆದುಕೊಂಡು ಹೇಗೆ ದುಃಖ ಪಡ್ತಾನೋ ಹಾಗೆ ಸಕರುಣ ಅತ್ಯಂತ ಜಯೆಯಿಂದ ಅಂದ್ರೆ ಮನಸ್ಸಿಗೆ ಆ ರೀತಿ ಕೇಳುವವರಿಗೂ ಸಹ ಈತನ ಬಗ್ಗೆ ಅಯ್ಯೋ ಅನ್ಸ್ಬೇಕು, ಅತಿತರ್ಷೇಣ ಅತ್ಯಂತ ಆ ಉದ್ವೇಗದಿಂದ ಅಥವಾ ಹೆದರಿಕೆಯಿಂದ ಹರಿಣ ಕುಣಕ ವಿರಹ ವಿಫಲ ಹೃದಯ ಸಂತಪ್ಪ, ಆ ಜಿಂಕೆಯ ಮರಿಯು ಇಲ್ಲದೆ ಇರುವುದರ ಕ್ಷೋಭೆಗೊಂಡಂತಹ ಮನಸ್ಸಿನ ತಾಪವುಳ್ಳವನಾಗಿ ತಮೇವ ಅನುಶೋಚನ ಅದನ್ನೇ ಮನಸ್ಸಿನಲ್ಲಿ ನೆನೆಕೊಳ್ತಾ ಕಷ್ಮಲಂ ಮಹತ್ ಮಹತ್ ಕಷ್ಮಲಂ ಅಭಿರಂಭಿತ ಇತಿ ಹೋವಾಚ, ಬಹಳ ಅದರ ಬಗ್ಗೆ ಮೋಹವನ್ನ ಕಟ್ಟುಕೊಂಡು ಮುಂದೆ ಆಡುವ ರೀತಿಯಲ್ಲಿ ಅವನು ಮಾತಾಡ್ತಾ ಇದ್ದ. ರಭಿಸ ಶಬ್ದೆ ಅಂದ್ರೆ ಬಹಳ ಇದ್ದ, ಅಂದ್ರೆ ಕಂಡಾಗ ಈ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದ್ದ. ಒಂದು ವೇಳೆ ಕಾಣ್ಲಿಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ಬಹಳ ಹಿಂಸೆ ಆಗ್ಬಿಡ್ತಿತ್ತು. ಜಿಪುಣ ತನ್ನ ಹಣವನ್ನು ಕಳೆದುಕೊಂಡಾಗ ಎಷ್ಟು ಅವನು ದುಃಖ ಪಡ್ತಾನೋ ಆ ರೀತಿಯಾಗಿ ಅತ್ಯಂತ ದುಃಖಿತನಾಗಿ ಆ ಜಿಂಕೆಯ ಮರಿಯ ಕಾಣದೇ ಇರೋದ್ರಿಂದ ಉಂಟಾದಂತಹ ಮನಸ್ಸಿನ ತಾಪವನ್ನ ಹೊಂದಿದವನಾಗಿ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಬಹಳ ಮೋಹವನ್ನ ಹೊಂದ ಹೀಗೆ ಚಡಪಡಿಸ್ತಾ ಇದ್ನಂತೆ. ಅಭಿವತ ಸವೈ ಕೃಪಣ ಎಣ ಬಾಲಕ ಹಸ್ತಹರಿಣಿ ಸುತ ಅಹೋ ಮಮ ಅನಾರ್ಯಸ್ಯ ಟಟಗಿರಾತ ಮತೇ ಅಕೃತ ಸುಕೃತಸ್ಯ ಹೃದ ವಿಸ್ತ್ರಂಭ ಆತ್ಮ ಪ್ರತ್ಯಯನ ತದ ಅಭಿಗಣಯನ್ ಸುಜನೈವ ಆಗಮಿಷ್ಯತಿ. ಅಲ್ಲ, ನನ್ನಂತಹ ದುಷ್ಟನನ್ನ ಅದು ನಂಬಿಬಿಡ್ತು, ಆದರೂ ಸಹ ನನ್ನ ತಪ್ಪನ್ನ ಮನ್ನಿಸಿ ಅದು ಬರಬಹುದೇ ಅಂತ ಅಂದ್ರೆ ತಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನುವ ಅಪರಾಧಿ ಮನೋಭಾವ ಅವನಲ್ಲಿದೆ. ಹಾಗಾಗಿ ಅವನೇ ಮಾತಾಡ್ತಾನೆ, ಅಭಿಭತ ಸವೈ ಕೃಪಣ ಏಣ ಬಾಲಕ ಬಡಬಾಯಿಯಾದಂತಹ ಜಿಂಕೆ ಮರಿಯು ಮೃತ ಹರಿಣೇ ಸುತ ತಾಯಿಯನ್ನು ಕಳೆದುಕೊಂಡಂತಹ ಅದು ಅಹೋ ಮಮ ಅನಾರ್ಯಸ್ಯ ಅಂತ ಇಂತಹ ನೀಚನಾದಂತಹ ನನ್ನ ಎಂತಹದ್ದು ಷಟ ಕಿರಾತ ಮತೆ ಷಟ ಅಂದ್ರೆ ವಂಚಕ ಕಿರಾತ ಅಂದ್ರೆ ವ್ಯಾನ ಈ ರೀತಿಯಾದಂತಹ ಬುದ್ಧಿಯುಳ್ಳವನ ದುಷ್ಟ ವಂಚಕನಾದ ವೇಡನ ಬುದ್ಧಿಯಂತ ಹೊಂದಿರುವಂತಹ ಅಕೃತ ಸುಕೃತಸ್ಯ ಯಾವ ಪುಣ್ಯವನ್ನು ಮಾಡದೇ ಇರುವಂತಹ ನನ್ನ ಬಗ್ಗೆ ಕೃತ ವಿಸ್ತ್ರಂಭ ನಂಬಿಕೆಯನ್ನು ಇಟ್ಟು ಆತ್ಮ ಪ್ರತ್ಯಯೇನ ಆತ್ಮ ಪ್ರತ್ಯಯೇನ ಸುಜನ ಇವ ಅಂದ್ರೆ ತನ್ನ ತಾನು ನಂಬಿದಂತಹ ವ್ಯಕ್ತಿ ಮೋಸಗಾರನಲ್ಲ ಎನ್ನುವ ನಂಬಿಕೆಯಿಂದ ಹೇಗೆ ಸಜ್ಜನರಾದವರು ಎಲ್ಲರನ್ನೂ ಸಹ ಬಹಳ ಒಳ್ಳೆಯವರು ಅಂತಲೇ ಭಾವಿಸ್ತಾರೋ ಹಾಗೆ ತದ ಅವಿಗಣಯನ್ ನಾನು ಮಾಡಿದಂತಹ ಈ ರೀತಿಯಾದಂತಹ ದೋಷವನ್ನು ಸಹ ಮನಸ್ಸಿಗೆ ತಂದುಕೊಳ್ಳದೆ ಆಗಮಿಷ್ಯತಿಲ್ಲ ತಂದೆ ಬರಬಹುದಲ್ವೇ ಅಂದ್ರೆ ಹೀಗೆ ಮನೆ ಬಿಟ್ಟು ಹೋದಂತಹ ಅದು ನನ್ನ ನಾನೇನೋ ತಪ್ಪು ಮಾಡಿಬಿಡಿದೇನೆ ನನ್ನನ್ನ ನಂಬಿತ್ತದು ಆದರೂ ಸಹ ನನ್ನಲ್ಲಿ ಒಳ್ಳೆಯದನ್ನೇ ಭಾವಿಸ್ತಾ ಆ ಜಿಂಕೆ ಮರಿ ವಾಪಸ್ ಬರಬಹುದಲ್ವೇ ಅಂದ್ರೆ ಅದಿಲ್ಲ ಎನ್ನುವಂತಹ ಕಳವಳ ಅವನ ಬಾಯಲ್ಲಿ ಯಾವ ಯಾವ ರೀತಿಯ ಮಾತನ್ನ ಆಡಿಸ್ತಾ ಇದೆ ಗಮನಿಸಿ. ಇಂತಹ ತನ್ನೇ ತಾನು ದುಷ್ಟ ಅಂತ ಅನ್ಕೊಂಡು ಅನಾರ್ಯ ಅಂತ ಅನ್ಕೊಂಡು ನನ್ನ ಬಗ್ಗೆ ಅದು ಒಳ್ಳೆಯ ಭಾವನೆಯನ್ನೇ ಇಟ್ಕೊಂಡು ಬರಬಹುದಲ್ವೇ ಅಲ್ಲ, ನಾನು ಅಂತದನ್ನ ನಾನು ನೋಡಕ್ಕೆ ಇಷ್ಟಪಡ್ತೇನೆ ಭವಿಷ್ಯತ್ತಲ್ಲ. ಅಭಿ ಕ್ಷೇಮೇಣ ಅಸ್ಮಿನ್ ಆಶ್ರಮೋಪವನೇ ಶಷ್ಪಾಣಿ ಚರಂತಂ ದೇವಗುಪ್ತಂ ದ್ರಕ್ಷ್ಯಾಮಿ. ಅಭಿ ಅದು ಪ್ರಶ್ನಾರ್ಥಕ, ಕ್ಷೇಮೇಣ ಅತ್ಯಂತ ಕ್ಷೇಮ ರೂಪದಲ್ಲಿ ಅಸ್ಮಿನ್ ಆಶ್ರಮ ಉಪಪ್ನೆ ಈ ಆಶ್ರಮದ ತೋಟದಲ್ಲಿ ಶಷ್ಪಾಣಿ ಚರಂತಂ ಚಿಗುರದ ಹುಲ್ಲುಗಳನ್ನ ತಿನ್ನುತ್ತಾ ದೇವಗುಪ್ತಂ ದೇವಗುಪ್ತ ಅಂದ್ರೆ ಭಗವಂತನಿಂದ ರಕ್ಷಿಸಲ್ಪಟ್ಟಂತಹ ಅದನ್ನ ದ್ರಕ್ಷ್ಯಾಮಿ ನಾನು ನೋಡ್ತೀನಲ್ವೇ ವಿಷಯತ್ತಲ್ಲ ಅಂದ್ರೆ ಅದು ಬರುತ್ತೆ ಅಲ್ವಾ, ಅದು ಇನ್ನು ಮತ್ತೆ ಮೊದಲಿನ ಹಾಗೆ ಹುಲ್ಲೆಲ್ಲ ತಿನ್ಕೊಂಡು ಆಟ ಆಡ್ತಾ ಇರುತ್ತಲ್ವೇ ಅಂತಹ ನಾನು ಮರಿಯನ್ನ ನಾನು ನೋಡ್ತೀನಲ್ವೇ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೇನಾದ್ರೂ ಆಗ್ಬಿಟ್ಟಿದೆಯೋ ಅಭಿಜನ ವೃತ ಸಾಲಾವೃತ ಅನ್ಯತಮೋ ವಾ ನೈಕಚರ ಏಕಚರೋ ವಾ ಯಾವ್ದಾದ್ರು ಪ್ರಾಣಿಗಳು ತಿಂದು ಹಾಕ್ಬಿಟ್ಟಿದ್ಯಾ ಅಂತ. ವೃಕ ಅಂದ್ರೆ ಸೋಳ, ಸಾಲಾವೃತ ನಾಯಿ, ಅನ್ಯತಮೋ ವಾ ಇನ್ಯಾವ್ದಾದ್ರೂ ಕೆಟ್ಟ ದುಷ್ಟ ಪ್ರಾಣಿಗಳು, ನೈಕಚರ ಅಂದ್ರೆ ಗುಂಪು ಗುಂಪಾಗಿ ಓಡಾಡುವಂತಹ ಪ್ರಾಣಿಗಳು, ಏಕಚರ ಅಂದ್ರೆ ಏಕಚರ ಅಂದ್ರೆ ಒಬ್ಬಂಟಿಯಾಗಿ ಓಡಾಡುವಂತದ್ದು ಹುಲಿ ಸಿಂಹ ಇತ್ಯಾದಿಗಳು, ಇವುಗಳು ಯಾವ್ದಾದ್ರೂ ಸಹ ನವಾ ಭಕ್ಷೇತಿ ತಿಂದು ಬಿಟ್ಟಿಲ್ಲ ತಾನೆ ಅಂದ್ರೆ ಅದ್ಯಾವ್ದಾದ್ರೂ ತಿಂದು ಹಾಕಿದ್ಯಾ, ಎಲ್ರಿಗೂ ಸಹ ಸರಿಯಾಗಿ ಇರ್ಲಿ ಅಂತ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬರೋದು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಯಾವ್ದಾದ್ರು ಪ್ರಾಣಿ ಆ ಜಿಂಕೆ ಮರಿಯನ್ನ ತಿಂದು ಹಾಕ್ಬಿಟ್ಟಿದ್ಯಾ, ಬೇಕಾದಷ್ಟು ಇದೆ ಪ್ರಾಣಿಗಳು ಕಾಡಿನಲ್ಲಿ, ಇಂಥ ಯಾವ್ದಾದ್ರು ಪ್ರಾಣಿಗಳು ಅವನ ಆ ಮರಿಯನ್ನ ತಿಂದು ಬಿಟ್ಟಿದ್ಯಾ. ಅಷ್ಟೇ ಅಲ್ಲ,
ಅಷ್ಟರೊಳಗೆ ಇದು ಬೇರೆ ಆಗ್ಬೋಯ್ತು, ಏನು ಸೂರ್ಯ ಬೇರೆ ಮುಳುಗ್ತಾ ಇದ್ದಾನೆ. ಹಿಮ್ಲೋಚತಿ ಹ ಭಗವಾನ್ ಸಕಲ ಜಗತ್ ಕ್ಷೇಮೋದಯ ತ್ರಯಾತ್ಮ ಅತ್ಯಾಭಿಮಮನ ಮೃಗವದ್ಭೂನ್ಯಾಸ ಆಗತಿ. ಭಗವಾನ್ ಸೂರ್ಯ ಶಬ್ದ ಇಲ್ಲ ಇಲ್ಲಿ. ಹ, ನಿಮ್ಲೋಚತಿ ಅಂದ್ರೆ ಅಸ್ತವಾಗೋದು ಅಂತ. ಯಾರು ಅಂದ್ರೆ ಪೂಜ್ಯನಾದ ಸಕಲ ಜಗತ್ ಕ್ಷೇಮ ಉದಯ, ಎಲ್ಲ ಜಗತ್ತಿನ ಕ್ಷೇಮವನ್ನ ಉಂಟು ಮಾಡುವಂತಹ ತ್ರಯಾತ್ಮ ಅಂದ್ರೆ ವೇದ ಸ್ವರೂಪಿಯಾದಂತಹ ಭಗವಾನ್ ನಿಮ್ಲೋಚತಿ ಮುಳುಗ್ತಾ ಇದ್ದಾನಲ್ವೇ, ಅದ್ಯಾಪಿ ಈಗಲೂ ಸಹ ಮಮ ನನ್ನ ಮೃಗವಧೂನ್ಯಾಸ. ಮೃಗವಧು ಅಂದ್ರೆ ಆ ಇದು ಏನು ಅದರ ತಾಯಿ, ಅದು ನನ್ನ ಹತ್ರ ಅದು ಒತ್ತೆ ಇಟ್ಟು ಹೋಗಿದೆ ತನ್ನ ಮರಿಯನ್ನ ಅಂತ. ಅದು ತಾಯಿ ಜಿಂಕೆ ನನ್ನಲ್ಲಿ ಒತ್ತೆಯಾಗಿ ಇಟ್ಟಿರುವಂತಹ ಆ ಮರಿಯು ನಾಗಚ್ಚತಿ, ಇನ್ನು ಬಂದಿಲ್ವಲ್ಲ ಸೂರ್ಯ ಮುಳುಗ್ತಾ ಇದ್ದಾನೆ, ಇಷ್ಟು ಹೊತ್ತಾದ್ರೂ ಆ ಜಿಂಕೆ ಮರಿ ಬರ್ಲಿಲ್ವಲ್ಲ ಅಂತ ಪಡ್ತಾ ಇದ್ದಾನೆ. ಮತ್ತೆ ಅಪಿಸ್ವಿತ್ ಅಕೃತ ಸುಕೃತಂ ಆಗತ್ಯ ಮಾಂ ಸುಖಯಿಷ್ಯತಿ ಹರಿಣ ರಾಜಕುಮಾರ ಹರಿಣ ರಾಜಕುಮಾರ ಹರಿಣಯವ ರಾಜಕುಮಾರ ಇತ್ಯರ್ಥ. ವಿವಿಧ ರುಚಿ ವಿವಿಧ ರುಚಿರ ದರ್ಶನೀಯ ನಿಜ ಮೃಗ ಧಾರಕ ವಿನೋದೈ ಅಸಂತೋಷಂ ಸ್ವಾನಾಂ ಅಪನುದನ್. ಅಪಿಸ್ವಿತ್ ಅಂದ್ರೆ ಇದೀಗ ಆಗ್ಬೋದಲ್ವೇ, ಅಂದ್ರೆ ಅದು ಬಂದೇ ಬರುತ್ತಲ್ವೇ, ಬಂದು ಏನ್ ಮಾಡ್ಬೋದು ನನ್ನ ಅಕೃತ ಸುಕೃತಂ, ನಾನು ಏನು ಪುಣ್ಯವನ್ನು ಮಾಡಿಲ್ಲ, ಪುಣ್ಯಹೀನಾದಂತಹ ಮಾಂ ನನ್ನನ್ನ ಅದು ಬಂದು ಆಗತ್ಯ ಬಂದು ಸುಖಯಿಷ್ಯತಿ ಯಾವುದು ಹರಿಣ ರಾಜಕುಮಾರ. ಆ ಹರಿಣ ರಾಜಕುಮಾರ ನಾನೇನೋ ಪುಣ್ಯ ಮಾಡಿಲ್ಲ ಅಂತಹ ನನ್ನನ್ನ ಅದು ಬಂದು ನನ್ನನ್ನ ಸುಖಪಡಿಸುತ್ತಲ್ವೇ ಯಾವುದ್ರಿಂದ, ವಿವಿಧ ರುಚಿರ ದರ್ಶನೀಯ ಅನೇಕ ರೀತಿಯ ಸುಂದರವಾದ ನೋಡಲು ಯೋಗ್ಯವಾದ ನಿಜ ಮೃಗ ತಾರಕ ವಿನೋದನೆ, ತನ್ನ ಆ ವಯಸ್ಸಿಗೆ ಯೋಗ್ಯವಾದಂತಹ ಆಟ ಪಾಠಗಳಿಂದ ಅಸಂತೋಷಂ ಸ್ವಾನಾಂ ಅಪನುದನ್. ನನ್ನ ಈ ಸ್ವಾನಾಂ ಅಂದ್ರೆ ಸಜ್ಜನ ಸ್ವಜನರು ಅಂತ ಅರ್ಥ, ತನ್ನ ಬಂಧುಗಳಾದಂತರ ಅಂದ್ರೆ ನನ್ನ ಅಂದ್ರೆ ನನ್ನ ಈ ದುಃಖವನ್ನ ಅಸಂತೋಷಂ ಅಪನುದನ್ನ ಹೋಗಲಾಡಿಸಿ ಈ ರೀತಿಯಾಗಿ ಆಟ ಆಡ್ತಾ ನನ್ನನ್ನ ಸಂತೋಷ ಪಡಿಸುತ್ತಲ್ವೇ, ಯದ್ಯಪಿ ನಾನು ಅಕೃತ ಪುಣ್ಯನೇ ಈಗ ಅಂತಹ ನನ್ನನ್ನ ಬಂದು ಅದು ಸಂತೋಷ ಪಡಿಸುತ್ತಲ್ವೇ. ಆದ್ರೆ ಮೊದಲಿನ ಹಾಗೆ ತನ್ನ ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಆಟ ಆಡ್ತಾ ಸುಂದರವಾದಂತಹ ನೋಟಗಳಿಂದ ನನ್ನನ್ನ ಸಂತೋಷ ಪಡಿಸ್ತಾ ಮತ್ತೆ ಅದು ನನಗೆ ಆನಂದವನ್ನು ಉಂಟು ಮಾಡುತ್ತಲ್ವೇ. ಅಂದ್ರೆ ಮೊದಲು ಕೆಟ್ಟದ್ದು ಆಮೇಲೆ ಒಳ್ಳೇದನ್ನ ಮಾತಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ, ಅದು ತನಗೆ ಏನು ಮಾಡ್ತಿತ್ತು ತಾನು ಅದು ತನ್ನ ಜೊತೆ ಇದ್ದಾಗ ಹೇಗ್ ನಡ್ಕೋತಿತ್ತು ಅನ್ನೋದನ್ನ ಮತ್ತೆ ನೆನಪಿಸ್ಕೊಳ್ತಾ. ವೇಲಿಕಾಯಾಮ್ ಮೃಷಾ ಸಮಾಧಿನ ಆಮೇಲಿತ ದುಃಖಂ ಪ್ರೇಮ ಸಂಭ್ರಮೇಣ ಚಕಿತ ಚಕಿತ ಅಗತ್ಯ ವೃಷತ್ ಅಪರುಷ ವಿಷಾಣಾಗ್ರೇಣ ಲುಟತಿ. ಶ್ವೇಲಿಕಾಯಾಮ್ ಮಾಂ, ಶ್ವೇಲಿಕಾ ಅಂದ್ರೆ ಆಟ, ಆಟದಲ್ಲಿ ಮಾಂ ಮೃಷಾ ಸಮಾಧಿನ ಆಮೇಲಿತ ದುಃಖಂ, ನಾನು ಸುಳ್ಳು ಸುಳ್ಳಾಗಿ ಕಣ್ಣು ಮುಚ್ಚಿಕೊಂಡು ಅದ್ರ ಮೇಲೆ ಕೊಬ್ಬ ಬಂದಿದೆಯೇನೋ ಎನ್ನುವ ರೀತಿಯಲ್ಲಿ ನಾನು ಕೊಳ್ತೀನಿ ಸಮಾಧಿ ರೂಪದಲ್ಲಿ ಆಮೇಲಿತ ದುಃಖಂ ಕಣ್ಣನ್ನು ಮುಚ್ಚಿಕೊಂಡು, ಆಗ ಅದು ಪ್ರೇಮ ಸಂಭ್ರಮೇಣ ಅತ್ಯಂತ ನನ್ನ ಮೇಲಿರುವಂತಹ ಪ್ರೀತಿಯಿಂದ ಚಕಿತ ಚಕಿತ ತನ್ನ ಅಂದ್ರೆ ಇವನಿಗೆ ಕೋಪ ಬಂದ್ಬಿಟ್ಟಿದೇನೋ ಎನ್ನುವ ಹೆದರಿಕೆ ಹೆದರಿಕೆಯಿಂದಲೇ ಆಗತ್ಯ ಪುರುಷತ್ ಅಂದ್ರೆ ನೀರಿನ ಹನಿ, ನೀರಿನ ಹನಿಯಂತೆ ಅಪರುಷ ವಿಷಾಣಾಗ್ರೇಣ ಕಠಿಣವಲ್ಲದ ತನ್ನ ಕೊಂಬಿನ ತುರಿಯಿಂದ ಲುಟತಿ, ನನ್ನನ್ನ ಮುಟ್ಟುತ್ತಾ ಅಲ್ಲಾಡಿಸ್ತಾ ಇರುತ್ತೆ. ಅಂದ್ರೆ ನಾನು ಆಟದ ಸಂದರ್ಭದಲ್ಲಿ ನನಗೆ ಆ ಜಿಂಕೆ ಬಗ್ಗೆ ಕೋಪ ಬಂದಿದೆಯೋ ಎನ್ನುವ ಹಾಗೆ ನಾನು ಕಣ್ಣು ಮುಚ್ಚಿಕೊಂಡ್ಬಿಟ್ರೆ ಅದು ನನಗೆ ಕೋಪ ಬಂದ್ಬಿಟ್ಟಿದೆಯೇನೋ ಎನ್ನುವ ಹೆದರಿಕೆಯಿಂದ ಓಡಿ ಬಂದು ತನ್ನ ಮೃದುವಾದಂತಹ ಕೊಂಬಿನಿಂದ ನನ್ನನ್ನ ಚುತ್ತ ಅಲ್ಲಾಡಿಸ್ತಾ ಎಬ್ಬಿಸ್ತಾ ಇರ್ತಿತ್ತು ಅಷ್ಟೇ ಅಲ್ಲ. ಆಸಾದಿತ ಹವಿಷಿ ಬರ್ಹಿಷಿ ದೂಷಿತೆ ಮಯಾ ಪಾಲಬ್ಧ ಭೀತ ಭೀತ ಸಪತಿ ಪರತರ ಸಹ ಋಷಿಕುಮಾರವತ್ ಅವಹಿತ ಕರಣ ಕಲಾಪ. ಒಮ್ಮೊಮ್ಮೆ ಏನ ಮಾಡ್ಬಿಡ್ತಿತ್ತು ಅಂದ್ರೆ ಅಲ್ಲಿ ನಾನು ಯಜ್ಞಾಗಾದಿಗಳಿಗೆ ಹಾಕಿಕೊಂಡಂತಹ ಎಲ್ಲ ಪವಿತ್ರವಾದ ಇದನ್ನೆಲ್ಲ ತುಳಿದು ಹಾಳು ಮಾಡ್ಬಿಡ್ತಿತ್ತು. ಆಸಾದಿತ ಹವಿಷಿ ತರಲ್ಪಟ್ಟಂತಹ ಹರಡಲ್ಪಟ್ಟಂತಹ ಹವಿಸ್ಸಿನಲ್ಲಿ ಬರ್ಹಿಷಿ ಆ ದರ್ಭೆಗಳ ಸಮೂಹದಲ್ಲಿ ದೂಷಿತೆ ಅದು ಎಲ್ಲೂ ದೋಷದಿಂದ ಕೂಡಿದಾಗ ಅಂದ್ರೆ ಅದು ತುಳಿದು ಅಥವಾ ಎಳೆದು ಹಾಳು ಮಾಡಿಬಿಟ್ಟಾಗ ಮಯಾ ಉಪಲಬ್ಧ ನಾನು ಅದನ್ನ ಬೈತಾ ಇದ್ದೆ ನನ್ನಿಂದ ನಿಂದೆಗೊಳಗಲ್ಪಟ್ಟದು ಭೀತ ಹೆದರಿದ ಹಾಗೆ ಸಪಟಿ ಉಪರತ ರಾಸ ಕೂಡಲೇ ತನ್ನ ಆ ರೀತಿಯ ಕೆಟ್ಟ ಆಟವನ್ನೆಲ್ಲ ನಿಲ್ಲಿಸ್ಬಿಟ್ಟು ಋಷಿಕುಮಾರವರು ಋಷಿಕುಮಾರನ ಹಾಗೆ ಅವಹಿತ ಕರ್ಣ ಕಲಾಪ ಏಕಾಗ್ರಚಿತ್ತದಿಂದ ಕೂತಿದೆಯೋ ಎಲ್ಲ ಇಂದ್ರಿಯಗಳನ್ನು ತೆಳೆದುಕೊಂಡು ನಿಗ್ರಹದಿಂದ ಕೂತಿದೆಯೋ ಎನ್ನುವ ರೀತಿಯಲ್ಲಿ ಅದೇ ಇರ್ತಿತ್ತು.
ಅಂದ್ರೆ ಯಾವ್ದನ್ನ ಮುಟ್ಟಬಾರ್ದು ಅಂತಹ ಸಾಮಾನುಗಳನ್ನ, ಹವನ ಸಾಮಗ್ರಿಗಳನ್ನ, ದರ್ಭೆಗಳನ್ನೆಲ್ಲ ಎಳೆದಾಡಿ ತುಳಿದು ಅದು ಹಾಳು ಮಾಡಿದಾಗ ನಾನು ಜಿಂಕೆಯ ಮರಿಯನ್ನ ಬೈದ್ರೆ ಅದು ಹೆದರಿದ ರೀತಿಯಲ್ಲಿ ತಕ್ಷಣ ತನ್ನ ಆ ರೀತಿ ಆಟವನ್ನೆಲ್ಲ ನಿಲ್ಲಿಸ್ಬಿಟ್ಟು ಇಶಿಕುಮಾರನ ಹಾಗೆ ಒಂದು ಕಡೆ ಸ್ತಬ್ಧವಾಗಿ ಉಳಿದು ಬಿಡ್ತಾ ಇತ್ತು. ಹೀಗೆ ಆತ ದುಃಖಪಡ್ತಾ ಎದ್ದು ಹೊರಗೆ ಹೋದಾಗ ಅಲ್ಲಿ ಆ ಜಿಂಕೆಯ ಮರಿಯ ಹೆಜ್ಜೆಯ ಗುರುತು ಆತನಿಗೆ ಕಾಣಿಸ್ತದೆ. ಕಂಡ ತಕ್ಷಣ ಆಗ ಆತ ಭೂಮಿಯನ್ನ ಎಷ್ಟು ಭಾಗ್ಯವಂತಳು ಅಂತ ಹೊಗಳ್ತಾ ಇದ್ದಾನೆ. ಕಿಂವಾರೇ ಆಚರಿತಂ ತಪಃ ತಪಸ್ವಿನ್ಯ ಅನಯ ಯತೇಯಂ ಅವನಿಹಿ ಸವಿನಯ ಕೃಷ್ಣ ಸಾರ ತನಯ ತನುತರ ಸುಭದ ಶಿವತಮಾ ಹರ ಪುರ ಪದ ಪಂಕ್ತಿ ವಿಧಿ ದ್ರವಿಣ ವಿಧುರಾತುರಸ್ಯ ದೃಪಣಸ್ಯ ಮಮ ದ್ರವಿಣ ಪದವೀಂ ಜಯಂತಿ ಆತ್ಮಾನಂಚ ಸರ್ವತಃ ಕೃತಕೌತುಕಂ ದ್ವಿಜಾನಾಂ ತಮಾನಾಂ ದೇವಯಚನಂ ಕರೋತಿ ಕಿಂ ವಾ. ಅಬ್ಬ ಇದೇನ್ ಹೀಗೆ ಅಂದ್ರೆ ಈ ಭೂಮಿ ಆ ಜಿಂಕೆ ಮರಿಯ ಪಾದದ ಗುರುತನ್ನು ಹೊಂದಿದೆ ಅಂದ್ರೆ ನಿಜವಾಗ್ಲೂ ಈ ಭೂಮಿ ಬಹಳ ಪುಣ್ಯ ಮಾಡಿದ್ದಾಳೆ. ಅರೆ ಕಿಮ್ಮಾ ಅರೆ ಆಚರಿತಂ ತಪಃ ಈ ಯಾರಿಂದ ತಪಸ್ವಿನ್ಯ ಅನಯ ಪವಿತ್ರಳಾದಂತಹ ಈ ಭೂಮಿಯಿಂದ ಯಾವ ರೀತಿಯ ತಪಸ್ಸು ಆಚರಿಸಲ್ಪಟ್ಟಿದೆ? ಯಾಕೆ ಏನಾಗಿದೆ? ಯದು ಇಯಂ ಅವನಿಗೆ ಯಾವ ಈ ಭೂಮಿಯು ಸವಿನಯ ಕೃಷ್ಣ ಸಾರ ತನಯ ತನುತರ ಸುಭಗ ಶಿವತಮಾ ಖರ ಪುರ ಪದ ಪಂಕ್ತಿ ಬಿಹಿ ಆ ಜಿಂಕೆಯ ಮರಿಯ ಹೆಜ್ಜೆ ಗುರುತು ಅಲ್ಲಿದೆ. ಅದು ಎಂಥದ್ದು? ಸವಿನಯ ವಿನಯ ಪೂರ್ವಕವಾದ ಕೃಷ್ಣ ಸಾರ ತನಯ ಕೃಷ್ಣ ಮೃಗ ಅದು ಕೃಷ್ಣ ಮೃಗದ ಆ ಮರಿಯ ತನುತರ ಎಳೆಯದಾದ ಸುಭಗ ಸುಂದರವಾದ ಶಿವತಮ ಪವಿತ್ರವಾದ ಹರಹರ ಕುರ ಪದ ಪಂಕ್ತಿಗೆ ಅದರ ಗೊರಸುಗಳ ಆ ಹೆಜ್ಜೆಯ ಸಾಲುಗಳಿಂದ ಏನ್ ತೋರಿಸ್ತಾ ಇದೆ? ವಿಧುರಾತುರಸ್ಯ ಕೃಪಣಸ್ಯ ಅದರ ಜಿಂಕೆ ಮರಿ ಎಂಬ ಮಹಾಧನವನ್ನು ಕಳೆದುಕೊಂಡಂತಹ ಅತ್ಯಂತ ಬಡಪಾಯಿಯಾದಂತಹ ಮಮ ನನಗೆ ದ್ರವಿಣ ಪದವೀಂ ಸೂಚಯಂತಿ ನಿನಗೆ ಇನ್ನು ಒಳ್ಳೇದಾಗತ್ತೆ ಎನ್ನುವಂತಹ ಮಾರ್ಗವನ್ನ ತೋರಿಸ್ತಾ ಆತ್ಮಾನಂಚ ತನ್ನನ್ನು ಸಹ ಅಂದ್ರೆ ತನ್ನ ಸ್ಥಳವನ್ನು ಸಹ ಸರ್ವತಃ ಕೃತಕೌತುಕಂ ಎಲ್ಲ ಕಡೆಯೂ ಸಹ ಆ ಪಾದ ಚಿಹ್ನೆಗಳಿಂದ ಕೂಡಿದವಳಾಗಿ ದ್ವಿಜಾನಾಂ ದ್ವಿಜರಿಗೆ ಸ್ವರ್ಗ ಅಪವರ್ಗ ಕಾಮ ದೇವಯಜನಂ ಕರೋತಿ ಯಜ್ಞದ ಉದ್ದೇಶವಾದಂತಹ ಸ್ವರ್ಗ ಮೋಕ್ಷ ಮತ್ತು ಕಾಮದ ಪಯಕ್ಕೆ ಈಡೇರಿಸುವಂತಹ ದೇವ ಯಜ್ಞದ ಗುರುತನ್ನು ಸಹ ತನ್ನನ್ನು ತಾನು ಕರೋತಿ ತೋರಿಸ್ತಾ ಇದ್ದಾರೆ. ಒಂದು ಮಾತಿದೆ, ಕೃಷ್ಣ ಮೃಗ ಎಲ್ಲಿ ಓಡಾಡುತ್ತೋ ಅದು ಧರ್ಮಾನುಷ್ಠಾನಕ್ಕೆ ಅತ್ಯಂತ ಉತ್ತಮವಾದಂತಹ ದೇಶ ಎನ್ನುವುದು ಪ್ರಸಿದ್ಧ ಸ್ಮೃತಿಯಲ್ಲಿ. ಹಾಗಾಗಿ ಅದು ಕೃಷ್ಣ ಮೃಗದ ಮರಿ ಎಲ್ಲ ಕಡೆ ಓಡಾಡಿದೆ. ಹಾಗಾಗಿ ಅವಳು ಸಹ ಬಹಳ ಪುಣ್ಯ ಮಾಡಿದಾಳೆ, ಇಂತಹ ಗುರುತನ್ನ ಪಡೆದು ಆ ಗುರುತನ್ನ ನನಗೆ ತೋರಿಸ್ತಾ ನೀನು ಕಳೆದುಕೊಂಡಂತಹ ದ್ರವ್ಯವನ್ನ ಮತ್ತೆ ಪಡಿತೀಯಾ ಎನ್ನುವಂತಹದ್ದನ್ನ ನನಗೆ ಸೂಚಿಸ್ತಾ, ಅಷ್ಟೇ ಅಲ್ಲ ಈ ಪ್ರದೇಶ ಯಜ್ಞಯಾಗಾದಿಗಳಿಗೆ ಅತ್ಯುತ್ತಮವಾಗಿದೆ ಎನ್ನುವಂತಹದ್ದನ್ನೂ ಸಹ ಪ್ರಕಟಪಡಿಸ್ತಾ ಇದ್ದಾಳೆ ಅಂತ ಆ ಹೆಜ್ಜೆ ಗುರುತನ್ನು ನೋಡಿ ಅವನು ಅನ್ಕೋ. ಆಮೇಲೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಭಾವ ಮೂಡುತ್ತೆ. ಇನ್ನೊಂದು ನಮ್ಮಲ್ಲಿ ಒಂದು ಇದಿದೆ, ಚಂದ್ರನಲ್ಲಿ ಜಿಂಕೆ ಇದೆ ಅಂತ ಒಂದೊಂದು ಹೇಳ್ತಾರೆ. ಮೊಲ ಇದೆ ಅಂತ, ಜಿಂಕೆ ಇದೆ ಅಂತ ಅಲ್ಲಿರುವಂತಹ ಕಪ್ಪು ಅದ ಕಲೆಯನ್ನ ನೋಡಿ ಶಶಧರ ಅಂತಾನು ಹೇಳ್ತಾರೆ, ಮೃಗಧರ ಅಂತಾನು ಹೇಳ್ತಾರೆ. ಅವನೇ ಹೇಳ್ಕೊಳ್ತಾನೆ ಇಲ್ಲಿ ಏನ್ ಹೇಳ್ತಾನೆ, ಚಂದ್ರ ಆ ಜಿಂಕೆ ಮರಿಯನ್ನ ತನ್ನ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದಾನು ಅಂತ. ಅಭಿ ಅಂದ್ರೆ ಚಂದ್ರನನ್ನು ನೋಡ್ತಾ, ಅಂದ್ರೆ ಸೂರ್ಯ ಮುಳುಗಿದಾನೆ ನಪ್ಪ ಇರ್ಬೇಕು, ಸೂರ್ಯ ಮುಳುಗಿದಾನೆ ಚಂದ್ರನನ್ನು ನೋಡ್ತಾ ಚಂದ್ರನಲ್ಲಿ ಆ ಜಿಂಕೆ ಗುರುತನ್ನು ನೋಡಿದಾಗ ಆತನಿಗೆ ಅನ್ಸುತ್ತೆ. ಅಪಿಸ್ವಿತ್ ಪ್ರಶ್ನಾರ್ಥಕ ಅಸೌ ಭಗವಾನ್ ಉಡುಪತಿ ಏನ ಮೃಗಪತಿ ಭಯಾತ್ ಮೃತಮಾತರಂ ಮೃಗಪಾಲಕಂ ಸ್ವಾಶ್ರಮ ಪರಿಭ್ರಷ್ಟಂ ಅನುಕಂಪಯ ಕೃಪಣ ಜನ ವತ್ಸಲಃ ಪರಿಧಿ. ಅಸೌ ಭಗವಾನ್ ಉಡುಪತಿ, ಉಡುಪತಿ ಅಂದ್ರೆ ಚಂದ್ರ, ಪೂಜ್ಯನಾದಂತಹ ಚಂದ್ರನು ಏನಂ ಆ ಜಿಂಕೆಯನ್ನ, ಎಂತಹ ಜಿಂಕೆ, ಮೃಗಪತಿ ಭಯಾತ್ ಸಿಂಹದ, ಮೃಗಪತಿ ಅಂದ್ರೆ ಸಿಂಹದ ಭಯದಿಂದ, ಅಂದ್ರೆ ಸಿಂಹ ಏನಾದ್ರೂ ಮಾಡ್ಬಿಡುತ್ತೇನೋ ಆ ಜಿಂಕೆಯನ್ನ
ಎನ್ನುವ ಹೆದರಿಕೆಯಿಂದ ಮೃತ ಮಾತರಂ ಮೃಗ ಬಾಲಕಂ, ತಾಯಿಯನ್ನು ಕಳೆದುಕೊಂಡಂತಹ ಸಣ್ಣ ಮರಿಯಾದಂತಹ ಆ ಜಿಂಕೆಯನ್ನ ಸ್ವಾಶ್ರಮ ಪರಿಪೃಷ್ಟಂ, ಅದು ತನ್ನ ಆಶ್ರಯವಾದಂತಹ ಆಶ್ರಮದಿಂದ ಹೊರಗೆ ಬಂದಿರೋದನ್ನ ನೋಡಿ ಅನುಕಂಪೆಯ ದಯೆಯಿಂದ ಕೃಪಣ ಜನವತ್ಸಲ, ದೀನ ಜನರನ್ನ ನೋಡಿ ಅತ್ಯಂತ ಪ್ರೀತಿಪಾತ್ರನಾದಂತಹ ಚಂದ್ರ ಪರಿಪಾಟಿ, ಅವನೇನಾದ್ರೂ ತನ್ನಲ್ಲಿ ರಕ್ಷಣೆ ಮಾಡ್ತಾ ಇದ್ದಾನೋ ಅಂದ್ರೆ ಅಲ್ಲೇ ಇದೆ ಏನೋ ತನ್ನ ಮರಿ ಎನ್ನುವ ಭಾವದಲ್ಲಿ ಇದ್ದಾನೆ. ಇದೆಲ್ಲವೂ ಸಹ ಆ ದುಃಖದಲ್ಲಿ ಬಂದಂತಹ ಭಾವ. ಮತ್ತೆ ಇದು ಪ್ರಸಿದ್ಧ ಲೋಕದಲ್ಲಿ ಚಂದ್ರನಲ್ಲಿ ಜಿಂಕೆ ಇದೆ ಅಂತ ಅಲ್ಲಿರುವಂತಹ ಜಿಂಕೆ ಗುರುತನ್ನು ನೋಡಿ ಚಂದ್ರನೇ ಈ ಪಾಪ ಈ ಮರಿಗೆ ಏನು ಆಗಬಾರದು ಎನ್ನುವ ಉದ್ದೇಶದಿಂದ ತನ್ನ ಆಶ್ರಯ ಸ್ಥಾನವಾದ ಆಶ್ರಮದಿಂದ ಎಲ್ಲೋ ಹೊರಗೆ ಬಂದ್ಬಿಟ್ಟಿದೆ, ಸಿಂಹ ಏನಾದ್ರೂ ಮಾಡಿಬಿಟ್ಟಿತು ಅಂತ ತಾಯಿಯನ್ನು ಕಳ್ಕೊಂಡಂತಹ ಆ ಜಿಂಕೆ ಮರಿಯನ್ನ ಅವನು ತಾನು ಕರೆದುಕೊಂಡು ಹೋಗಿ ಏನಾದ್ರೂ ರಕ್ಷಣೆ ಮಾಡ್ತಾ ಇದ್ದಾನೆ. ಸಿಂಹ ಆತ್ಮಜ ವಿಶ್ಲೇಷ ಜ್ವರದವ ದಹನ ಶಿಖಾಭಿ ಉಪತಪ್ಯಮಾನ ಹೃದಯ ಸ್ಥಳ ನಲಿನೀತಂ ಮಾಂ ಉಪಸೃತ ಮೃಗೀತನಯಂ ಶಿಶಿರ ಶಾಂತಾನುರಾಗ ಗುಣಿತ ನಿಜ ವದನ ಸಲೀಲಾಮೃತಮಯ ಗಭಸ್ತಿಭಿ ಸ್ವಭಯತಿ ಇತಿ ಚ. ಅಷ್ಟೇ ಅಲ್ಲ, ಆತ ತಂಪಾದಂತಹ ಕಿರಣಗಳನ್ನು ಸಹ ನನ್ನ ಮೇಲೆ ಹಾಕ್ತಾ ಇದ್ದಾನೆ. ಯಾರು? ಚಂದ್ರ. ಯಾಕೆ ಹಾಕ್ತಾ ಇದ್ದಾನೆ? ಈದಾದಾದ್ರೂ ಕಾರಣ ಇರಬಹುದೇ ಅಂತ ತಗೊಳ್ತಾ ಇದ್ದಾನೆ. ಕೆಂಬ ಆತ್ಮಜ ವಿಶ್ಲೇಷ ಜ್ವರ ದವದಹನ ಶಿಖಾಭಿ. ಆತ್ಮಜ ಅಂದ್ರೆ ಮಗ, ಪುತ್ರ ಪುತ್ರಿ ಇತ್ಯಾದಿ. ಇಲ್ಲಿ ಆ ಇದೆ ಅಂತಲೇ ಇಟ್ಕೊಳ್ಳೋಣ, ಜಿಂಕೆ ಮರಿ ಅಂತಲೇ ಇಟ್ಕೊಂಡಾಗ ಆತ್ಮಜ ವಿಶ್ಲೇಷ ವಿಯೋಗ, ಆ ಮರಿಯಿಂದ ವಿಶ್ಲೇಷ ವಿಯೋಗವಾಗಿದೆ, ಹಾಗಾಗಿ ತಾಪ ಉಂಟಾಗಿದೆ. ತಾಪ ಉಂಟಾದದ್ದು ಏನಾಗಿದೆ ಅಂದ್ರೆ ದವದಹನ, ಕಾಡ್ಗಿಚ್ಚಿನ ಹಾಗೆ ಇದೆ. ಆ ಕಾಡ್ಗಿಚ್ಚಿನ ಶಿಖಾಭಿ ಜ್ವಾಲೆಯಿಂದ ಉಪತಪ್ಯಮಾನ ಹೃದಯ ಸ್ಥಳನಲಿನೀತಂ, ಬೇಯ್ತಾ ಇರುವಂತಹ ಹೃದಯ ಕಮಲ ಉಳ್ಳಂತಹ ಮಾಂ ನನ್ನನ್ನು ಉಪಸ್ಕೃತ ಮೃಗೀತನಯಂ. ಈಗ ಆ ಜಿಂಕೆ ಮರಿ ಇಲ್ದೆ ಇರೋದ್ರಿಂದ ನನ್ನ ಮನಸ್ಸು ಸಹ ಈಗ ಉರಿತಾ ಇದೆ. ಅಂತಹ ನನ್ನನ್ನ ಉಪಸ್ಕೃತ ಮೃಗೀತನಯಂ, ಇಂತಹ ಆ ಚಂದ್ರನು ಬಂದು ಶಿಶಿರ ಶಾಂತ ಅನುರಾಗ ಗುಣಿತ ನಿಜ ಬದನ ಸಲೀಲ ಅಮೃತಮಯ ಗಭಸ್ತಿ, ತನ್ನ ತಂಪಾದಂತಹ ಶಾಂತವಾದಂತಹ ಅನುರಾಗ ಗುಣಿತ ಸ್ನೇಹದಿಂದ ತುಂಬಿ ಹೋದಂತಹ ನಿಜ ವದನ ತನ್ನ ಮುಖವೆಂಬ ಸಲೀಲಾಮೃತ ನೀರಿನ ಅಮೃತಮಯವಾದಂತಹ ಅಂದ್ರೆ ಅಮೃತಮಯವಾದಂತಹ ನೀರಿನ ಕಿರಣ ಗಭಸ್ತಿ ಅಂದ್ರೆ ಕಿರಣಗಳಿಂದ ಸ್ವರ್ಥಯತಿ ನನ್ನನ್ನ ಶಾಂತಗೊಳಿಸ್ತಾ ಇದ್ದಾನು. ಜಿಂಕೆ ಮರಿಯನ್ನು ನಾನು ನನ್ನದ ಒಂದೇ ನನ್ನ ದೇಹದ ಒಂದು ಭಾಗ ಅಂತಲೇ ಭಾವಿಸಿ ಬಿಟ್ಟಿದ್ದೆ, ಹಾಗೆ ಅದನ್ನ ಕಳ್ಕೊಂಡಾಗಿಂದ ಮನಸ್ಸು ಸುಟ್ಟು ಹೋಗ್ತಾ ಇದೆ. ಆ ಸುಟ್ಟು ಹೋದಂತಹ ನನ್ನನ್ನ ತನ್ನ ಕಿರಣಗಳಿಂದ ಅವನು ತಂಪು ಮಾಡ್ತಾ ಇದ್ದಾನು. ಅದು ಹೇಗಿದೆ ಆ ಕಿರಣಗಳು ಅಂದ್ರೆ ಅತ್ಯಂತ ತಂಪಾಗಿದೆ, ಶಾಂತವಾಗಿದೆ, ಸ್ನೇಹಪೂರ್ಣವಾಗಿದೆ. ಅಂತಹ ಅವನ ಮುಖ ಕಮಲದ ಹೊರಬಂದಂತಹ ಅಮೃತದ ಆ ಕಿರಣಗಳು ನನ್ನನ್ನ ಶಾಂತಗೊಳಿಸ್ತಾ ಇದೆಯಾ ಅಂತ ಅದು ಒಂದು. ಅಘಟಮಾನ ಮನೋರಥಾಕುಲ ಹೃದಯ ಮೃಗತಾರಕಾಭಾಸೇನ ಸ್ವಾರಬ್ಧ ಕರ್ಮಣ ಯೋಗಾರಂಭಣತಃ ವಿಭ್ರಂಶಿತ ಸಹ ಯೋಗತಾಪಸ ಭಗವದ್ ಆರಾಧನ ಲಕ್ಷಣಾಚ ಕಥಂ ಇತರತಾ ಜಾತ್ಯಂತರೇ ಏಣ ಕುಣಕೆ ಆಸಂಗ ಸಾಕ್ಷಾತ್ ನಿಶ್ರೇಯಸ ಪ್ರತಿಪಕ್ಷತೆಯ ಪ್ರಾಕ್ ಪರಿತ್ಯಕ್ತ ದುಸ್ತ್ಯಜ ಹೃದಯಾಭಿಜಾತಸ್ಯ ತಸ್ಯ ಏವಂ ಅಂತರಾಯ ವಿಹತ ಯೋಗಾರಂಭಣಸ್ಯ ರಾಜರ್ಷೇ ಭರತಸ್ಯ ತಾವತ್ ಮೃಗಾರ್ಭಕ ಪೋಷಣ ಪಾಲನ ಪ್ರೀಣನ ಲಾಲನ ಅನುಷಂಗೇಣ ಅವಿಗಣಯತಃ ಆತ್ಮಾನಂ ಅಹಿರಿವ ಆಕುಬಿಲಂ ದುರತಿಕ್ರಮ ಕಾಲ ಕರಾಳರಭಸ ಆಪತ್ಯತ. ಈ ರೀತಿಯಾಗಿ ಭರತನಿಗೆ ಆಗಿದೆ ಅಂದ್ರೆ ಅದು ಪ್ರಾರಬ್ಧ ಕರ್ಮವೇ ಇರಬೇಕು ಅಂತ ಈ ರೀತಿ ಇವರು ಹೇಳೋದು. ಯಾರು? ಶುಕರು ಪರೀಕ್ಷಿತನಿಗೆ ಹೇಳೋದು. ಏವಂ ಈ ರೀತಿಯಾಗಿ ಅಘಟಮಾನ ಮನೋರಥ ಆಕುಲ ಹೃದಯ. ಈಗ ಅದು ಜಿಂಕೆ ಮರಿ ಸಿಗ್ಲೇ ಇಲ್ಲ, ಸಿಗದೇ ಇರೋದ್ರಿಂದ ತನ್ನ ಮನಸ್ಸಿನ ಕಳವಳ ಹೋಗಲಿಲ್ಲ. ಕಳವಳದಿಂದ ಕೂಡಿರುವಂತಹ ತನ್ನ ಮನಸ್ಸನ್ನ ಚಿಂತೆಯಿಂದ ತುಂಬಿಸಿಕೊಂಡವನಾಗಿ ಮೃಗತಾರಕ ಆಭಾಸೇನ ಆ ಜಿಂಕೆ ಮರಿಯ ನೆಪದಿಂದ ಅಂದ್ರೆ ಆ ಜಿಂಕೆ ಮರಿಯ ರೂಪದಲ್ಲಿ ಸ್ವಾರಬ್ಧ ಕರ್ಮಣಾ ಯೋಗಾರಂಭಣತಃ ವಿಭ್ರ
ಸಂಶಿತ ತಾನೇ ಆರಂಭಿಸಿದಂತಹ ಅಂದ್ರೆ ಕ್ಷಮಿಸಿ ಪ್ರಾರಬ್ಧ ಕರ್ಮದ ಆ ಯೋಗದಿಂದ ಕೂಡಿದಂತಹ ಇವನು ಎಲ್ಲದರಿಂದಲೂ ವಿಭ್ರಂಸಿತ ಏನು ಚ್ಯುತನಾಗಿ ಬಿಟ್ಟ. ಯಾರು ಸಹ ಯೋಗ ತಾಪಸ ತಪಸ್ವಿಯಾದಂತಹ ಆ ಭರತ ತನ್ನ ಪ್ರಾರಬ್ಧ ಕರ್ಮದ ಅವಶೇಷದಿಂದಲೇ ಎಲ್ಲ ರೀತಿಯ ಕರ್ಮದಿಂದಲೂ ಸಹ ಚ್ಯುತನಾಗಿದ. ಎಂಥದ್ದು ಭಗವದ್ ಆರಾಧನ ಲಕ್ಷಣ, ಭಗವಂತನ ಆರಾಧನೆ ರೂಪವಾದಂತಹ ಎಲ್ಲ ರೀತಿಯ ಕರ್ಮದಿಂದಲೂ ಸಹ ಚ್ಯುತನಾಗಿ ಇದ್ದಾನೆ. ಯಾಕೆ ಅಂದ್ರೆ ಕಥಂ ಇತರಥ ಅಂದ್ರೆ ಸ್ವಾರಬ್ಧ ಕರ್ಮ ಎನ್ನುವುದೇ ಇದರಲ್ಲಿ ಪ್ರಧಾನವಾಗಿರಬೇಕು, ಇನ್ಯಾವುದೂ ಸಹ ಕಾರಣವಿಲ್ಲ. ಇಲ್ಲದಿದ್ದರೆ ಜಾತ್ಯಂತರೇ ಏಣ ಕುಣಕೆ ಆತಂತಹ ತನ್ನದಲ್ಲದ್ದು ಯಾವುದೋ ಒಂದು ಪ್ರಾಣಿ, ಆ ಪ್ರಾಣಿಯಾದಂತಹ ಒಂದು ಜಿಂಕೆಯ ಮರಿಯಲ್ಲಿ ತನ್ನ ಸ್ನೇಹ ಬೆಳೆಸೋದು ಅಷ್ಟೇ ಅಲ್ಲ, ಸಾಕ್ಷಾತ್ ಅವನು ಮಾಡಿದ್ದು ಬಂದಿದ್ದು ಯಾಕೆ ಕಾಡಿಗೆ, ಸಾಕ್ಷಾತ್ ನಿಶ್ರೇಯಸ ಪ್ರತಿಪಕ್ಷತೆ ತನ್ನ ಉದ್ಧಾರಕ್ಕೆ ತನ್ನ ಮೋಕ್ಷ ಮಾರ್ಗಕ್ಕೆ ಇವರೆಲ್ಲರೂ ಸಹ ಪ್ರತಿಬಂಧಕ ಅಂತ ತಿಳಿದುಕೊಂಡು ಪ್ರಾತ್ ಮೊದಲು ಪರಿತ್ಯಕ್ತ ದುಸ್ತ್ಯಜ ಹೃದಯ ಅಭಿಜಾತ್ಯ ಹಿಂದೆ ಎಲ್ಲ ರೀತಿಯ ತನಗೆ ಬೇಕಾದಂತಹ ಮಕ್ಕಳು ಹೆಂಡತಿ ಎಲ್ಲರನ್ನೂ ಬಿಟ್ಟು ಬಂದವನು ತಸ್ಯ ಅಂತಹವನಿಗೆ ಏವಂ ಈ ರೀತಿಯಾಗಿ ಅಂತರಾಯ ವಿಹತ ಯೋಗಾರಂಭಣಸ್ಯ ಈ ರೀತಿಯಾಗಿ ವಿಘ್ನಗಳಿಗೆ ವಶನಾಗಿ ತನ್ನ ಯೋಗವನ್ನು ಸಹ ತನ್ನ ಸಾಧನೆಯನ್ನು ಸಹ ಮರೆತಂತಹ ರಾಜಶ್ರೇಹೇ ಭರತಸ್ಯ ಆ ರಾಜನಾದಂತಹ ರಾಜಶ್ರೀ ಆದಂತಹ ಮೃಗಾರ್ಭತ ಪೋಷಣ ಅಂತಹ ಜಿಂಕೆ ಮರಿಯ ಕಾಪಾಡುವುದು, ಅದನ್ನ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡೋದು, ಅದನ್ನ ಮುದ್ದಾಡುವುದು ಇತ್ಯಾದಿ ಎಲ್ಲದರಿಂದಲೂ ಅನುಷಂಗೇನ ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅವಿಗಣಯತಃ ಆತ್ಮಾನಂ ತನ್ನ ನಿಜವಾದ ಸ್ವರೂಪವನ್ನು ಸಹ ಪೂರ್ತಿಯಾಗಿ ಮರೆತು ಬಿಟ್ಟು ಅಹಿರಿವ ಆಖುಬಿಲಂ ಹೇಗೆ ಸರ್ಪ ಇಲಿಯ ಬಿಲವನ್ನು ನೋಡಿದ ತಕ್ಷಣ ಸರಸರಸರ ಅಂತ ಆ ಬಿಲದ ಒಳಗೆ ಹುಟ್ಟೋ ಹಾಗೆ ದುರತಿಕ್ರಮ ಕಾಲ ತರಾಳರಭಸ ದಾಟಲು ಅಶಕ್ಯವಾದಂತಹ ಸರಾಳವಾದಂತಹ ಭಯಂಕರವಾದ ವೇಗದೊಡನೆ ಕಾಲವು ಅವನನ್ನ ಆಕ್ರಮಿಸಿಕೊಂಡಿತು ಅಂದ್ರೆ ಮರಣ ಕಾಲ ಅವನಿಗೆ ಸಮೀಪು. ಈ ರೀತಿಯಾಗಿ ಅವನು ಅದರ ಬಗ್ಗೆ ಚಿಂತಿಸ್ತಾ ಇದ್ದ, ಹೇಗೆ ಅವನ ಮನಸ್ಸಿನಲ್ಲಿದ್ದಂತಹ ಯಾವ ಬಯಕೆಯು ಸಹ ಈಡೇರಲಿಲ್ಲ ಅಂದ್ರೆ ಆ ಜಿಂಕೆ ಮರಿ ಬರಲಿಲ್ಲ, ಅದರಲ್ಲಿಯೇ ತನ್ನ ಅವನು ಕಳ್ಕೊಂಡು ಬಿಟ್ಟ, ಮನಸ್ಸನ್ನು ಕಳ್ಕೊಂಡು ಬಿಟ್ಟ. ಇಂತಹ ಅಂದ್ರೆ ಮೊದಲು ಹೇಗಿದ್ದಂತಹ ತಪಸ್ವಿಯಾದಂತಹ ಭರತ ಈ ಜಂಗೆ ಮರಿಯ ರೂಪದಲ್ಲಿ ತನ್ನ ಪ್ರಾರಬ್ಧ ಕರ್ಮವನ್ನ ಮುಗಿಸ್ಕೊಳ್ಬೇಕು ಅನ್ನುವುದಿತ್ತು ಏನೋ ಭಗವಂತನ ಚಿಂತನೆ. ಹಾಗಾಗಿ ಆ ಸ್ವರೂಪದಲ್ಲಿ ಪ್ರಾರಬ್ಧ ಕರ್ಮವನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಭಗವಂತನ ಆರಾಧನೆ ಮತ್ತು ಯೋಗಾನುಷ್ಠಾನ ಎಲ್ಲದರಿಂದಲೂ ಚೆನ್ನಾಗಿ ಬಿಟ್ಟ. ಹಿಂದೆ ಅದೇ ವ್ಯಕ್ತಿ ಮೋಕ್ಷ ಮಾರ್ಗಕ್ಕೆ ತೊಂದರೆ ಆಗುತ್ತೆ ಎನ್ನುವ ಉದ್ದೇಶದಿಂದ ಬಿಡಲು ಅಶಕ್ಯವಾದಂತಹ ತನ್ನ ರಾಜ್ಯ ಪತ್ನಿ ಮಕ್ಕಳು ಎಲ್ಲರನ್ನೂ ಸಹ ತ್ಯಜಿಸಿದ್ದ. ಅಂತಹವನಿಗೆ ಈ ರೀತಿಯಾದ ಂತಹ ಪ್ರಾಣಿ ತನ್ನ ಜಾತಿಯೂ ಅಲ್ಲ ಮನುಷ್ಯನೂ ಅಲ್ಲ ಪ್ರಾಣಿಯ ವಿಷಯದಲ್ಲಿ ಇಂತಹ ಮೋಹ ಉಂಟಾಗೋದಕ್ಕೆ ಕಾರಣ ಪ್ರಾರಬ್ಧ ಕರ್ಮವೇ ಇರಬೇಕು. ಹಾಗಾಗಿ ಅವನು ಎಲ್ಲ ರೀತಿಯ ತನ್ನ ಸಾಧನೆಗೆ ವಿಘ್ನವಾಗಿ ಬಂದಂತಹ ಆ ಜಿಂಕೆ ಮರಿಯಗೆ ಯೋಗ ಸಾಧನೆಯಿಂದ ಭ್ರಷ್ಟನಾಗಿ ಅದರಲ್ಲಿಯೇ ತನ್ನನ್ನ ಕಳೆದುಕೊಂಡು ಬಿಟ್ಟ. ಹೀಗೆ ಅವನು ದುಃಖ ಪಡ್ತಾ ಇದ್ದಾಗಲೇ ಅವನಿಗೆ ಗೊತ್ತಾಗದೆ ಇದ್ದ ಹಾಗೆ ಮರಣದ ಕಾಲ ಸಮೀಪಿಸಿಬಿಟ್ಟು ತದಾನೇಮಿ ಪಾರ್ಶ್ವವರ್ತಿನಂ ಆತ್ಮಜಮಿವ ಅನುಶೋಚಂತಂ ನಿರೀಕ್ಷಮಾಣ ಮೃಗೇಯೇವ ವಿನಿಮೇಷಿತ ಮನಃ ವಿಸೃಜ್ಯ ಲೋಕಮಿಮಂ ಸಹ ಮೃಗೇಣ ತಲೇವರಂ ಮೃತಂ ಅನು ನ ಮೃತಜನ್ಮಾನುಸ್ಮೃತಿ ಇತರವತ್ ಮೃಗಶರೀರಂ ಅವಾಪ. ತದಾನೇಮಿ ಅಂದ್ರೆ ಮರಣಕಾಲ ಬಂದಿದೆ ತನಗೆ ಅಂತ ಗೊತ್ತಾಗಿದೆ, ಆಗ್ಲೂ ಸಹ ಪಾರ್ಶ್ವವರ್ತಿನಂ ಆತ್ಮಜಮಿವ ತನ್ನ ಪಕ್ಕದಲ್ಲಿಯೇ ಇದ್ದಂತಹ ಆತ್ಮಜಮಿವ ಅನುಶೋಚಂತಂ ಈ ವಿಷಯ ನನಗೆ ಗೊತ್ತಾಗ್ಲಿಲ್ಲ, ಅದು ಬರ್ಲಿಲ್ಲ, ಆದ್ರೆ ಪಕ್ಕದಲ್ಲಿಯೇ ಇರುವಂತಹ ಜಿಂಕೆ ಮರಿಯನ್ನೇ ಆತ್ಮಜಮಿವ ಅನುಶೋಚಂತಂ ಇದೆ, ಆದ್ರೆ ಅತಿವೀಕ್ಷಮಾಣ ಅಂತ ಇದೆ, ಅದು ನನಗೆ ಅರ್ಥ ಆಗ್ಲಿಲ್ಲ. ನಿಜವಾಗಿಯೂ ಆದ್ರೆ ಅದು ಜಿಂಕೆ ವಾಪಸ್ ಬರೋದಿಲ್ಲ, ಆದ್ರೆ ಇಲ್ಲಿ ಹಾಗೆ ತಗೊಂಡಿದ್ದಾರೆ. ತದಾನೀಮಿ ಪಾರ್ಶ್ವವರ್ತಿನಂ ಆತ್ಮಜಮಿವ ಅನುಶೋಚಂತಂ ತನ್ನ ಪಕ್ಕದಲ್ಲಿಯೇ ಮಗನ ಹಾಗೆ
ಹಾಗೆ ಇದ್ದಂತಹ ಅನುಶೋಚಿತ ಅದು ಬೇರೆ ದುಃಖಿಸ್ತಾ ಇರುವಂತಹ ಆ ಜಿಂಕೆಯನ್ನೇ ಅಭಿವೀಕ್ಷೆ ಮಾಡ ನೋಡ್ತಾ ಮೃಗೇಯೇವ ಅಭಿನಿವೇಶಿತ ಮನ ಆ ಜಿಂಕೆಯ ಮರಿಯಲ್ಲಿಯೇ ತನ್ನ ಮನಸ್ಸನ್ನ ಪೂರ್ತಿಯಾಗಿ ನೆಲೆಗೊಳಿಸಿಕೊಂಡವನಾಗಿ ಇಮಂ ಲೋಕಂ ಸೃಜ್ಯ ಈ ಲೋಕವನ್ನ ಬಿಟ್ಟು ಮೃಗೇಣ ಸಹ ತಲೆವರಂ ಮೃತಂ ಅನುನ ಮೃತ ಜನ್ಮಾನುಸ್ಮೃತಿ ಇತರವತ್ ಮೃತ ಶರೀರಂ ಅವಾಹ ಈ ಲೋಕವನ್ನು ಬಿಟ್ಟ ಆದರೆ ತಲೆವರಂ ಮೃತಂ ಅನುನ ಮೃತ ಜನ್ಮಾನುಸ್ಮೃತಿ ಅವನು ಆ ದೇಹವನ್ನ ಬಿಟ್ಟನೇ ಹೊರತು ಅವನು ತನ್ನ ಹಿಂದಿನ ಜನ್ಮನೆಯನ್ನ ಬಿಟ್ಟಿದ್ರ ವಾಸನೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ತಾನೇನಾಗಿದ್ದೆ ಏನೇನು ಸಾಧನೆ ಮಾಡಿದೆ ಎಲ್ಲವನ್ನು ಸಹ ಅವನು ನೆನಪಿಸಿಕೊಂಡಿದ್ದ ಇತರವತ್ ಮೃತ ಶರೀರಂ ಅಂದ್ರೆ ಬೇರೆ ಎಲ್ಲರೂ ಸಹ ಅಂತ್ಯಕಾಲದಲ್ಲಿ ಯಾವುದನ್ನ ಸ್ಮರಿಸುತ್ತಾರೋ ಅದೇ ಇದನ್ನ ಹೊಂದುತ್ತಾರೆ ಎನ್ನುವಂತಹ ಒಂದು ಮಾತಿದೆ. ಎಂ ಎಂ ಭಾ ಸ್ಮರಂತ್ಯಂತೆ ಕಲೇವರಂ ಅಂತ ಸ್ಮರಣ್ ಭಾವಂ ತ್ಯಜಂತ್ಯಂತೆ ಕಲೇವರ ತತ್ತದೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಎಲ್ಲರಿಗೂ ಸಾಮಾನ್ಯ ಮನುಷ್ಯರಿಗೂ ಸಹ ಅದು ಅನ್ವಯವಾಗುತ್ತೆ. ಯಾವ ಭಾವವನ್ನ ಇಟ್ಕೊಂಡು ಯಾರಲ್ಲಿ ಮನಸ್ಸು ಇಟ್ಟುಕೊಂಡು ಕೊನೆಯಲ್ಲಿ ಪ್ರಾಣ ಅದೇ ಭಾವವಾದ ಅದೇ ರೀತಿಯ ಶರೀರವನ್ನ ಆತ ಪಡಿತಾನೆ ಎನ್ನು ಹಾಗೆಯೇ ಉಳಿದವರಿಗೆ ಯಾವ ರೀತಿಯಾಗಿ ಇದೆಯೋ ತಲೆವರಂ ಮೃತಂ ಆದರೆ ಇವನಿಗೆ ಮೃತ ಜನ್ಮಾನ ಸ್ಮೃತಿ ಸತ್ತು ಹೋಗಿದ್ರು ಅದೇ ದೇಹ ಹೋದ್ರೂ ಸಹ ಹಿಂದಿನ ಜನ್ಮದ ಸ್ಮೃತಿ ಇದ್ದಿದ್ದು ಇತರವತ್ತು ಅಂದ್ರೆ ಉಳಿದವರು ಹೇಗೆ ಪಡಿತಾರೋ ಹಾಗೆ ಇವನು ಮೃಗ ಶರೀರ ಜಿಂಕೆಯ ಶರೀರವನ್ನ ಹೊಂದಿದ ಅಂದ್ರೆ ಮೃಗದ ಜೊತೆಗೆ ನೆನಪಿನಲ್ಲಿಯೇ ಆತ ತನ್ನ ದೇಹವನ್ನ ಬಿಟ್ಟು ಬಿಟ್ಟ. ಯದ್ಯಪಿ ದೇಹ ಕಳೆವರವಾಯ್ತು ಶವವಾಯ್ತು ಆದರೂ ಸಹ ಆತನ ಹಿಂದಿನ ಜನ್ಮದ ಸ್ಮೃತಿ ಯಾವುದು ಹೋಗಿರ್ಲಿಲ್ಲ. ತಾನು ಯಾರು ಆಗಿದ್ದೆ ಏನೇನ್ ಮಾಡ ಆದರೆ ಮರಣ ಕಾಲದಲ್ಲಿ ಆತ ಜಿಂಕೆಯನ್ನೇ ನೆನಪಿಸಿಕೊಂಡಿದ್ದರಿಂದ ಅವನು ಜಿಂಕೆಯಾಗಿಯೇ ತತ್ರಾಪಿ ಹವ ಆತ್ಮನಃ ಮೃಗತ್ವ ಕಾರಣಂ ಭಗವದಾರಾಧನ ಸಮೀಹಾನುಭಾವೇನ ಸ್ಮೃತ್ಯ ಮೃಷಂ ಅನುತಪ್ಯಮಾನಃ ತತ್ರಾಪಿ ಆ ಮೃಗ ಶರೀರದಲ್ಲಿಯೂ ಸಹ ಆತ್ಮನಃ ಮೃಗತ್ವ ಕಾರಣಂ ತಾನು ಈ ರೀತಿಯಾಗಿ ಮೃಗದ ಭಾವವನ್ನು ಹೊಂದಿರುವುದಕ್ಕೆ ಅಂದ್ರೆ ಮೃಗದೇಹವನ್ನು ಧರಿಸಿರುವುದಕ್ಕೆ ಕಾರಣವನ್ನು ಭಗವದ್ ಆರಾಧನ ಸಮೀಹಾನುಭಾವೇನ ಅನ್ಸೂಯ ಭಗವಂತನ ಆರಾಧನೆಯ ಪ್ರಭಾವದಿಂದ ಅದನ್ನ ತನಗೆ ಬಂದಂತಹ ಮೃಗದ ದೇಹವನ್ನ ಅನುಸ್ಮೃತ್ಯ ತಿಳಿದುಕೊಂಡು ಪುರುಷಂ ಅನುತಪ್ಯಮಾನ ಬಹಳವಾಗಿ ಅವನಿಗೆ ಪಶ್ಚಾತ್ತಾಪವಾಗಿ ಹೋಯಿತು. ಅಂದ್ರೆ ಮೃಗ ಶರೀರದಲ್ಲಿಯೂ ಸಹ ಅವನಿಗೆ ಭಗವಂತನ ಆರಾಧನೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದರಿಂದ ಅದರ ಫಲವಾಗಿ ಅವನಿಗೆ ತನಗೆ ಯಾಕೆ ಈ ಜಿಂಕೆ ಶರೀರ ಬಂತು ಎನ್ನುವುದರ ಅರಿವು ಆಯಿತು. ಅದನ್ನ ನೆನೆಸಿಕೊಂಡು ಅವನು ಬಹಳ ಪಶ್ಚಾತ್ತಾಪ ಪಟ್ಟು ಹೇಳ್ತಾನೆ ಅಹೋ ಕಷ್ಟಂ ಭ್ರಷ್ಟ ಅಹಂ ಆತ್ಮವತಾ ಅನುಪಥ ಅದ್ಯ ವಿಮುಕ್ತ ಸಮಸ್ತ ಸಂಗಸ್ಯ ವಿವಿಕ್ತ ಪುಣ್ಯಾರಣ್ಯ ಶರಣ್ಯಸ್ಯ ಆತ್ಮವತ ಆತ್ಮನಿ ಸರ್ವೇಷಾಂ ಆತ್ಮನಾಂ ಭಗವತಿ ವಾಸುದೇವೇ ತದ್ ಅನುಶ್ರವಣ ಮನನ ಸಂಕೀರ್ತನ ಆರಾಧನ ಅನುಸ್ಮರಣ ಅಭಿಯೋಗೇನ ಅಶೂನ್ಯ ಸಕಲ ಯಾಮೇನ ಕಾಲೇನ ಸಮಾವೇಶಂ ಸಮಾಹಿತಂ ಕಾತ್ಸ್ಯೇನ ಮನಃ ತತ್ತು ಪುನಃ ಮಮ ಅಬುಧಸ್ಯ ಆರಾತ್ ಮೃಗಸುತಂ ಅನುಪರಿ ಸುಸ್ರಾವ ಅಹೋ ಕಷ್ಟಂ ನಿಜವಾಗಿಯೂ ಇದು ಅತ್ಯಂತ ನೆನಪಿಸಿಕೊಳ್ಳೋದಕ್ಕೂ ಸಹ ದುಃಖವನ್ನೇ ಉಂಟು ಮಾಡುತ್ತೆ. ಯಾಕೆ ಅಂದ್ರೆ ಭ್ರಷ್ಟೋಹಂ ನಾನು ಭ್ರಷ್ಟನಾಗಬಿಟ್ಟೆ ಎಂಥವನು ಆತ್ಮವತಾಂ ಅನುಪಥ ಅದ್ಯ ಭ್ರಷ್ಟ ಅತ್ಯಂತ ಜಿತೇಂದ್ರಿಯರಾದಂತಹ ಎಲ್ಲ ಮಹಾಪುರುಷರ ಮಾರ್ಗದಲ್ಲಿ ಇದ್ದೆ ಆ ಮಾರ್ಗದಿಂದ ನಾನು ಇವತ್ತು ಬಿದ್ದು ಬಿಟ್ಟೆ. ಅಹೋ ಕಷ್ಟಂ ಭ್ರಷ್ಟೋಹಂ ಸ್ವಲ್ಪ ನಾನೇನೋ ಹೇಳೋದು ತಪ್ಪು ಮಾಡ್ತೇನೆ ಅಂತೆ ಇಲ್ಲ ಆತ್ಮವತಾಂ ಅನುಪಥಾತ್ ಓದಿದ್ದು ತಪ್ಪಾಯ್ತು ಆತ್ಮವತಾಂ ಅನುಪಥಾತ್ ಅಹಂ ಭ್ರಷ್ಟ ಜಿತೇಂದ್ರಿಯರಾದಂತಹ ಸಜ್ಜನರ ಮಾರ್ಗದಿಂದ ನಾನು ಇವತ್ತು ಬಿದ್ದು ಬಿಟ್ಟೆ ಭ್ರಷ್ಟನಾಗಿಬಿಟ್ಟೆ. ಯತ್ ವಿಮುಕ್ತ ಸಮಸ್ತ ಸಂಗತ್ಯ ನಾನು ಎಂಥವನಾಗಿದ್ದೆ ಎಲ್ಲ ರೀತಿಯ ಸಹವಾಸವನ್ನು ಸಹ ಬಿಟ್ಟು ಬಿಟ್ಟಿದ್ದೆ. ವಿವಿಕ್ತ ಪುಣ್ಯಾರಣ್ಯ ಶರಣ್ಯ ಏಕಾಂತದಲ್ಲಿ ಇದ್ದುಕೊಂಡು ಪವಿತ್ರವಾದಂತಹ ಪರಮಾತ್ಮನಲ್ಲಿ ನಾನು ಆಶ್ರಯವನ್ನು ಪಡೆದಿದ್ದೆ. ಅಂತಹ ಆತ್ಮವತಃ ಆತ್ಮನೇ ಸರ್ವೇಷಾಂ ಆತ್ಮನಾ
ಭಗವತಿ ವಾಸುದೇವೆ. ಅಂತಹ ಜಿತೇಂದ್ರರಾದವರ ಮನಸ್ಸಿನಲ್ಲಿರುವಂತಹ ಆತ್ಮ ಸ್ವರೂಪನಾದಂತಹ ಅಷ್ಟೇ ಅಲ್ಲ, ಸರ್ವೇಶಾಂ ಆತ್ಮನಾಂ ಭಗವತಿ ವಾಸುದೇವೆ, ಎಲ್ಲ ಜೀವಿಗಳ ಆತ್ಮ ಸ್ವರೂಪನಾದಂತಹ ಪೂಜ್ಯನಾದಂತಹ ವಾಸುದೇವನಲ್ಲಿ ಸದನು ಶ್ರವಣ, ಅವನ ಗುಣಗಳನ್ನೇ ನಿರಂತರವಾಗಿ ಹೇಳುವುದು, ಮನನ ಅದನ್ನೇ ಮನನ ಮಾಡುವುದು, ಅದನ್ನೇ ಕೀರ್ತನೆ ಮಾಡುವುದು, ಮತ್ತೆ ಅವನನ್ನೇ ಆರಾಧನೆ ಮಾಡ್ತಾ ಅನುಸ್ಮರಣ ಅಭಿಯೋಗೇನ ಅವನ ಆ ಸ್ಮರಣನೇ ಮಾಡ್ತಾ ಅದರ ಸಂಬಂಧದಿಂದ ಅಶೂನ್ಯ ಸಕಲ ಯಾಮೇನ ಎಲ್ಲ ರೀತಿಯ ಫಲವನ್ನೂ ಸಹ ನಾನು ಪಡೆದುಕೊಂಡು ಬಿಟ್ಟಿದ್ದೆ. ಕಾಲೇನ ಸಮಾವೇಶಿತಂ ಸಮಾಹಿತಂ, ಎಲ್ಲವನ್ನೂ ಸಹ ಪೂರ್ತಿಯಾಗಿ ಕಾತ್ಮೇನ ಸಮಾಹಿತ, ಎಲ್ಲವನ್ನೂ ಸಹ ಕಾಲಕಾಲಕ್ಕೆ ನಾನು ಅದೇ ರೀತಿಯಲ್ಲಿ ಇದ್ದುಕೊಂಡು ಎಲ್ಲವನ್ನು ನಾನು ನನ್ನಲ್ಲಿ ನೆಲೆಗೊಳಿಸಿಕೊಂಡು ಬಿಟ್ಟಿದ್ದೆ. ಅಂತಹ ಮನಃ ತತ್ತು ಮನಃ ಪುನಃ ಮಮ ಅಬುಧಸ್ಯ, ಅಂತಹ ಮನಸ್ಸು ಅಜ್ಞಾನಿಯಾದಂತಹ ನನ್ನ ಮನಸ್ಸು ಆರಾತ್ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ಮೃಗ ಸೂತಂ ಅನುಪರಿಸುತ್ತಾವ, ಆ ಎಳೆಯ ಆ ಜಿಂಕೆಯ ಮರಿಯ ಜೊತೆಗೆ ಅದೂ ಸಹ ನನ್ನ ಮನಸ್ಸು ಸಹ ಅದರ ಜೊತೆಗೆ ಬಿದ್ದು ಹೋಗ್ತು. ಅಂದ್ರೆ ಮನಸ್ಸು ಆ ಮರಿ ಎಳ್ಕೊಂಡು ಬಿಡುತ್ತೆ ನನ್ನ. ಅಂದರೆ ನಾನು ಎಂತಹವನಾಗಿದ್ದೆ, ಬಹಳ ಪುಣ್ಯನಾದವನಾಗಿದ್ದೆ, ಜ್ಞಾನಿಗಳ ಮಾರ್ಗವನ್ನು ಅವಲಂಬಿಸಿದ್ದೆ, ಜಿತೇಂದ್ರಿಯನಾಗಿ ಅಂದ್ರೆ ಎಲ್ಲ ಸಂಘವನ್ನು ಸಹ ಪರಿತ್ಯಾಗ ಮಾಡಿ ಜಿತೇಂದ್ರಿಯನಾಗಿ ಏಕಾಂತದಲ್ಲಿ ಇದ್ದು ಭಗವಂತನ ಕಥೆಗಳನ್ನ ಕೇಳುವುದು, ಅವನನ್ನೇ ಯಾವಾಗಲೂ ಸಹ ನಿರಂತರವಾಗಿ ಧ್ಯಾನ ಮಾಡೋದು, ಅವನನ್ನ ಕೀರ್ತಿಸುವುದು ಅಂತ ಹೇಳಿ ನನ್ನ ಮನಸ್ಸನ್ನ ಪೂರ್ತಿಯಾಗಿ ಅವನಲ್ಲಿ ನೆಲೆಗೊಳಿಸಿದ್ದೆ. ಮತ್ತೆ ಎಲ್ಲ ಚಿಂತೆಯನ್ನು ಬಿಟ್ಟು ಪ್ರಯತ್ನ ಪೂರ್ವಕವಾಗಿ ನಾನು ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳಿಸಿದ್ದೆ. ಅಂತಹ ನಾನು ಅಜ್ಞಾನಿಯ ಹಾಗೆ ಒಂದು ಜಿಂಕೆ ಮರಿಯಲ್ಲಿ ನನ್ನ ಮನಸ್ಸನ್ನ ಇಟ್ಟೆ, ಆ ಮನಸ್ಸು ನನ್ನನ್ನ ಎಲ್ಲಿಗೋ ತೆಗೆದುಕೊಂಡು ಹೋಗಿ ಜಾರಿಸಿ ಬಿಡ್ತು. ಇತ್ಯೇವಂ ನಿಗೂಢ ನಿರ್ವೇದ ವಿಸೃಜ್ಯ ಮೃಗೀಂ ಮಾತರಂ ಪುನಃ ಭಗವತ್ ಕ್ಷೇತ್ರಂ ಉಪಶಮ ಶೀಲ ಮುನಿಗಣ ದೈತಂ ಸಾಲಗ್ರಾಮಂ ಕುಲಸ್ಯ ಪುಲಹಾಶ್ರಮಂ ಕಾಲಂಜರಾತ್ ಪ್ರತ್ಯಾಚಗಮ್ಮ. ಇತ್ಯೇವಂ ನಿಗೂಢ ನಿರ್ವೇದ, ಹೀಗೆ ತನ್ನಲ್ಲಿಯೇ ಆ ರೀತಿಯ ಅಂದ್ರೆ ಇಲ್ಲಿಷ್ಟೆಲ್ಲ ವಿಚಾರ ಅವನ ಮನಸ್ಸಿನಲ್ಲಿ ಬಂದಾಗ ಮತ್ತೆ ಅವನಲ್ಲಿ ವೈರಾಗ್ಯ ಅನ್ನೋದು ಉಂಟಾಯಿತು. ಆ ವೈರಾಗ್ಯವನ್ನ ತನ್ನ ಮನಸ್ಸಿನಲ್ಲಿಯೇ ಅಡಗಿಕೊಂಡು ಮೃಗೀಂ ಮಾತರಂ ವಿಸೃಜ್ಯ, ತನ್ನ ತಾಯಿಯಾದಂತಹ ಜಿಂಕೆಯನ್ನ ತಾಯಿ ಜಿಂಕೆಯನ್ನು ಸಹ ಬಿಟ್ಟು, ಅಂದ್ರೆ ಏಕಾಂತಕ್ಕೆ ಹೊರಟು ಇವ್ರ ಜೊತೆ ಇದ್ದಾಗ ಮತ್ತೆ ಮೋಹಕ್ಕೆ ಒಳಗಾಗ್ತೀನಿ ಅನ್ನೋ ಉದ್ದೇಶದಿಂದ ತಾಯಿಯಾದಂತಹ ತನ್ನ ಜಿಂಕೆಯನ್ನ ಬಿಟ್ಟು ಪುನಃ ಭಗವಕ್ಷೇತ್ರಂ ಮತ್ತೆ ಭಗವಂತನ ಕ್ಷೇತ್ರವಾದಂತಹ ಉಪಶಮಶೀಲ ಮುನಿಗಣ ದೈತಂ, ಶಾಂತ ಸ್ವಭಾವರಾದಂತಹ ಮಹರ್ಷಿಗಳಿಗೆ ಬಹಳ ಪ್ರೀತಿ ಪಾತ್ರವಾದಂತಹ ಶಾಲಗ್ರಾಮಂ, ಅದಕ್ಕೆ ಹೆಸರು ಯಾವುದಕ್ಕೆ ಗಂಡಕಿ ನದಿ, ಕುಲಸ್ಯ ಪುಲಹಾಶ್ರಮಂ, ಕುಲಸ್ಯ ಮತ್ತು ಪುಲಹರು ಇದ್ದಂತಹ ಋಷಿಗಳ ಆಶ್ರಮಕ್ಕೆ ಸಾಲಗ್ರಾಮಕ್ಕೆ, ಕಾಲಂಜರ ಕಾಲಂಜರ ಎನ್ನುವ ಸ್ಥಳದಲ್ಲಿ ಇದ್ದಿತ್ತು ಆತ, ಕಾಲಂಜರ ಪರ್ವತದಲ್ಲಿ ಹುಟ್ಟಿತ್ತು ಆತ, ಯಾವುದು ಜಿಂಕೆಯ ಆ ಕಾಲಂಜರ ಪರ್ವತದಿಂದ ಪ್ರತ್ಯಾಚಗಾಮ ಮತ್ತೆ ತನ್ನ ಮೊದಲಿನ ಭರತನಾಗಿ ಇದ್ದಂತಹ ತಪಸ್ ಮಾಡಿದಂತಹ ಸ್ಥಳಕ್ಕೆ, ಅಂದ್ರೆ ಎಲ್ಲರನ್ನು ಬಿಟ್ಬಿಟ್ಟು ಮತ್ತೆ ಒಬ್ಬಂಟಿಯಾಗೆ ಇರಬೇಕು ವೈರಾಗ್ಯವನ್ನ ಬೆಳೆಸ್ಕೊಳ್ಳಕ್ಕೆ ಅನ್ನೋ ಉದ್ದೇಶದಿಂದ ಮತ್ತೆ ಭಗವಂತನ ಕ್ಷೇತ್ರವಾದಂತಹ ಮನೆಗಳಿಗೆ ಹಿತಕರವಾದಂತಹ ಪುಲಹಾಶ್ರಮಕ್ಕೆ ಬಂದ. ತಸ್ಮಿನ್ನಪಿ ಕಾಲಂ ಪ್ರತಿಕ್ಷಮಾಣ ತಂಗಾಚ ವೃಷಮತ್ಯಜ್ಞ ಆತ್ಮಸಹಚರ ಶುಷ್ಟ ಪರ್ಣ ತೃಣ ವೀರುಧ ವರ್ತಮಾನ ಮೃಗತ ನಿಮಿತ್ತಾವಸಾನಮೇವ ಗಣಯನ್ ಮೃಗ ಶರೀರಂ ಚೇತೋದತ ಕ್ಲಿನ್ನಂ ಉತ್ಸಸರ. ತಸ್ಮಿನ್ನಪಿ ಅಲ್ಲೂ ಸಹ ಎಲ್ಲೇ ಕುಲಾಶ್ರಮದಲ್ಲಿಯೂ ಸಹ ಕಾಲಂ ಪ್ರತಿಕ್ಷಮಾಣ ತನ್ನ ಮರಣ ಸಮಯ ಯಾವಾಗ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ, ಸಂಘಾಚ ಯಾವುದಾದ್ರೂ ಪ್ರಾಣಿಗಳ ಜೊತೆ ಆಗ್ಲಿ ಯಾವ್ದ್ರ ಜೊತೆ ಆಗ್ಲಿ ಸಹವಾಸ ಅನ್ನೋದಕ್ಕೆ ವೃಷಮತ್ಯಜ್ಞ ಬಹಳವಾಗಿ ಹೆದರಿದ್ದ, ಅಂದ್ರೆ ಯಾವ್ದ್ರ ಜೊತೆ ಆದ್ರೂ ಸ್ನೇಹ ಬೆಳೆಸೋದು ಅಂದ್ರೇನೆ ಹೆದರಿಕೆ ಆಗ್ತಿತ್ತು ಹಿಂದಿನ ಅನುಭವದಿಂದ. ಉದ್ವಿಗ್ನ ಆತ್ಮ ಸಹಚರ ಅಂದ್ರೆ ತನಗೆ ತಾನೇ ಸಹಚರ ಅಂತ, ಅಂದ್ರೆ ಒಬ್ಬಂಟಿಯಾಗಿ. ಶುಷ್ಕ ಪರ್ಣ ತೃಣ ನೀರು ವರ್ತಮಾನ ಒಣಗಿದ ಎಲೆ ಹುಲ್ಲು ಬಳ್ಳಿ ಇವುಗಳಿಂದ ಜೀವನವನ್ನ ಸಾಧಿಸ್ತಾ ಮೃಗತ್ವ ನಿಮಿತ್ತಾವಸಾನ ಮೇವ ತನಗೆ ಈ ಮೃಗದ ಜನ್ಮವನ್ನ ಪಡೆಯೋದಿಕ್ಕೆ ಯಾವ್ದು ಕಾರಣವಾಯಿತೋ ಅದರ ಮುಗಿಯುವಿಕೆ ಯಾವಾಗ ಆಗುತ್ತೋ ಅದನ್ನೇ ಗಣಯನ್ನ ಲೆಕ್ಕ ಹಾಕ ಕೊನೆಯಲ್ಲಿ ಮೃಗ ಶರೀರಂ ತನ್ನ ಅಂದ್ರೆ ಮರಣ ಕಾಲ ಬಂದಾಗ ಆ ತನ್ನ ಮೃಗದ ಆ ಶರೀರವನ್ನ
ತೀರ್ಥೋದಕತ್ರಿಣಂ ಉಚ್ಚಸರ್ಜ ಅದು ಅವ್ರು ಅಲ್ಲಿ ಹೇಳ್ತಾರೆ. ಆ ಶರೀರವನ್ನ ತಗೊಂಡು ಹೋಗಿ ನದಿಯಲ್ಲಿ ಮುಳುಗಿಸಿದಂತೆ, ಪೂರ್ತಿಯಾಗಿ ಅಲ್ಲ, ತನ್ನ ದೇಹದ ಅರ್ಧ ಭಾಗವನ್ನು ಮಾತ್ರ ಅಲ್ಲಿ ಮುಳುಗಿಸಿ ಹಾಗೆ ಇದ್ದುಕೊಂಡು ತನ್ನ ಪ್ರಾಣವನ್ನ ಅಂದ್ರೆ ಗೃಹಾಶ್ರಮಕ್ಕೆ ಹೋದರೂ ಸಹ ತನ್ನ ಮರಣ ಕಾಲ ಯಾವಾಗ ಬರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡ್ತಾ, ಮತ್ತೆ ಯಾರ ಜೊತೆಗೂ ಸಹ ಸಹವಾಸ ಮಾಡದೆ, ಯಾಕೆ ಹಿಂದಿನ ಜನ್ಮದ ಹೆದರಿಕೆಯಿಂದ, ಅಲ್ಲಿ ಏನ್ ಸಿಗುತ್ತೋ ಅಲ್ಲಿ ಒಣಗಿದ ಎಲೆ ಹುಲ್ಲು ಇತ್ಯಾದಿಗಳಿಂದ ಜೀವನವನ್ನ ನಿರ್ವಹಣೆ ಮಾಡ್ತಾ ತನ್ನ ಈ ಮೃಗದ ಜನ್ಮಕ್ಕೆ ಏನು ಕಾರಣವಾಗಿತ್ತು ಪ್ರಾರಬ್ಧದ ಕರ್ಮ ಅದನ್ನ ಯಾವಾಗ ಮುಗಿಯುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡ್ತಾ ಕೊನೆಯಲ್ಲಿ ತನ್ನ ಆ ಮೃಗ ಶರೀರವನ್ನ ಆ ತೀರ್ಥೋದಕದಲ್ಲಿ, ಗಂಡಕಿ ನದಿಯ ತೀರ್ಥೋದಕದಲ್ಲಿ ಅದನ್ನ ಬಿಟ್ಟ, ಒಬ್ಬಂಟಿಗನಾಗಿಯೇ ಇದ ಅನ್ನೋದು. ತಸ್ಮಿನ್ನಪಿ ಕಾಲಂ ಪ್ರತೀಕ್ಷಮಾಣ ಸಂಗಾತ್ಯ ವೃಷಮೋದ್ವಿಗ್ನ ಆತ್ಮಸಹಚರ ಶುಷ್ಟ ಪರ್ಣ ತೃಣಧೀರುಧ ವರ್ತಮಾನ ಮೃಗತ್ತ ನಿಮಿತ್ತಾವಧಾನಮೇವ ಗಣಯನ್ ಮೃಗ ಶರೀರಂ ತೀರ್ಥೋದಕತ್ರಿಣಂ ಉತಸರ್ಜ. ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಂಚಮಸ್ಕಂದೆ ಭರತ ಚರಿತೆ ಅಷ್ಟಮೋಧ್ಯಾಯಃ.